வரமது புறது நெலசிருவர் ಅಷ್ಟೇ ಪ್ರಶ್ನೆ ಉಳಿಯುವುದು. ಈ ಇಹದಲ್ಲಿ ಈ ಯಾಜಶ್ರವನು ಎಲ್ಲಾ ಬಗ್ಗೆಯೂ ತೃಪ್ತನೇ ಇದ್ದಾನೆ, ಆದರೆ ಇಲ್ಲಿಗೆ ಮುಗಿಯುವುದಿಲ್ಲ. ಇಹದ ನಂತರವೂ ಮತ್ತೇನೋ ಇದೆ. ಅದರಲ್ಲಿ ಶ್ರೇಯಸ್ಸನ್ನು ಪಡೆಯಬೇಕಿದ್ದರೆ ಇಂದಿನ ದಿನದಲ್ಲಿ ಸತ್ಕಾರ್ಯಗಳನ್ನು ಮಾಡಬೇಕು ಎಂಬ ಈ ತೀರ್ಮಾನದಿಂದ ಬಹುಜನರಲ್ಲಿ ಅಭಿಪ್ರಾಯವನ್ನು ಕೇಳಿ ವಿಶ್ವಜಿತು ಎಂಬಂತಹ ಯಜ್ಞವನ್ನು ಸಿದ್ಧಗೊಳಿಸಿದ್ದೇನೆ. ಇದಕ್ಕಾಗಿ ಎಲ್ಲ ಕಡೆಯಿಂದಲೂ ಬ್ರಾಹ್ಮಣರನ್ನು ಬರಹೇಳಿ ನನ್ನಲ್ಲಿರುವಂತಹ ಸರ್ವಸ್ವವನ್ನು ದಾನ ಮಾಡಬೇಕಾದಂತಹ ದೀಕ್ಷೆಯನ್ನು ಹೊಂದಿದ್ದೇನೆ. ನಾನು ಮಾಡುವಂತಹ ಕೆಲಸ ನನಗೆ ಮಾತ್ರ ಅಲ್ಲ, ನನ್ನ ಮಗನಾದಂತಹ ನಚಿಕೇತನಿಗೂ ಮುಂದಿನ ಬಾಳಿನಲ್ಲಿ ಆದರ್ಶವಾಗಲಿ ಎಂಬ ಸಂಕಲ್ಪದಿಂದ ಪ್ರತಿಯೊಬ್ಬರನ್ನು ಬರಹೇಳಿದ್ದೇನೆ. ಅವರವರ ಔಚಿತ್ಯಕ್ಕನುಗುಣವಾಗಿ ಅವರವರಿಗೆ ದಾನವನ್ನು ಕೊಡುತ್ತಾ ಇದ್ದೇನೆ. ಆದರೂ ಒಂದು ಮನಸ್ಸಿನ ಮೂಲೆಯಲ್ಲಿ ಚಿಕ್ಕದಾದಂತಹ ಒಂದು ಲೋಭವೋ ಸದಭಿಪ್ರಾಯವು, ಒಳ್ಳೆ ಪುಷ್ಟಿಯಾಗ ಬೆಳೆದಂತಹ ಗೋವುಗಳನ್ನಾದರೂ ಯಾಕೆ ದಾನ ಮಾಡಬೇಕು? ನಮ್ಮಲ್ಲೇ ಬಹು ಸಂತೋಷದಿಂದ ಇರುವಂತಹ ಅವುಗಳನ್ನು ದಾನ ಮಾಡುವುದು ಅಷ್ಟು ಲೇಸಲ್ಲ ಎಂಬ ಕಾರಣಕ್ಕಾಗಿ
ವಯಸ್ಸನ್ನು ಸಂದಂತಹ ಗೋವುಗಳನ್ನೆಲ್ಲ ಕರಕರೆದು ದಾನವನ್ನು ಮಾಡ್ತಾ ಇದ್ದೇನೆ. ಬನ್ನಿ ಎಲ್ಲಾ ಗೋತ್ರದವರು ಬನ್ನಿ, ತೆಕ್ಕೊಳ್ಳಿ ತೆಕ್ಕೊಳ್ಳಿ ದಾನ ದಕ್ಷಿಣೆಗಳನ್ನು. ಯಜ್ಞದಲ್ಲಿ ಪಾಲ್ಗೊಂಡು ಎಲ್ಲರೂ ಚೆನ್ನಾಗಿರಬೇಕು ಎಂದು ಬಯಸಿದಂತಹ ವಿಪ್ರರು ದಾನವನ್ನು ಪಡೆದು ದಕ್ಷಿಣೆಯನ್ನು ಪಡೆದು ಆ ಕಡೆಗೆ ಹೋಗುತ್ತಿರುವುದನ್ನು ನೋಡುತ್ತಿದ್ದೇನೆ. ಹುಲ್ಲನ್ನು ತಿನ್ನಲಾರದ, ಹಾಲನ್ನು ಕೊಡಲಾರದ ಹಸುಗಳನ್ನು ನಮ್ಮ ತೀರ್ಥರೂಪರು ದಾನ ಮಾಡುತ್ತಿರುವರಲ್ಲ, ಇದನ್ನು ಕಂಡು ನನಗೂ ಆಶ್ಚರ್ಯವಾಗಿದೆ. ಯಾವುದನ್ನೆಲ್ಲ ತನ್ನದೆಂದು ಇಷ್ಟರವರೆಗೆ ಹೇಳಿಕೊಂಡಿದ್ದರೋ ಅದನ್ನೆಲ್ಲ ಯಜ್ಞಕ್ರಮದಂತೆ ತ್ಯಾಗಭಾವನೆಯಿಂದ ದಾನ ನೀಡುತ್ತಿರುವುದನ್ನು ಕಂಡು ಸಂತೋಷವಾಗಿದೆ. ಆದರೆ ಆ ಬರಡಾದ ಹಸುಗಳನ್ನು ಕೊಂಡು ಹೋಗುವರು ಏನು ಫಲವನ್ನು ಪಡೆಯುವುದಕ್ಕೆ ಸಾಧ್ಯ? ಈ ದೇಹ ನನ್ನ ತಂದೆಯಿಂದಲೇ ನನಗೆ ಕೊಡಲ್ಪಟ್ಟಿದೆ. ಆದ ಕಾರಣ ನನ್ನ ದೇಹದ ಮೇಲೆ ಪೂರ್ಣವಾದ ಅಧಿಕಾರವುಳ್ಳ ತಂದೆಯವರು ನನ್ನನ್ನು ಯಾರಿಗೆ ದಾನವಾಗಿ ನೀಡುವರೋ ಗೊತ್ತಿಲ್ಲ, ಅವರನ್ನೇ ಕೇಳುತ್ತೇನೆ. ಅಪ್ಪ ನಚಿಕೇತ, ನಿಮ್ಮದಾದ ಎಲ್ಲವನ್ನೂ ದಾನವಾಗಿ ನೀಡುವ ನೀವು ನನ್ನನ್ನು ಯಾರಿಗೆ ದಾನವಾಗಿ ಕೊಡ್ತೀರಿ, ಹೇಳ್ತೀರಾ? ಮಗು, ಇದು ವಿಶ್ವಜಿತ್ ಯಜ್ಞ, ಬಹಳ ದೊಡ್ಡದು ಮಗನೇ. ನಿನಗಿದೆಲ್ಲ ಚಿಕ್ಕ ಪ್ರಾಯ, ಅರ್ಥವಾಗಲಿಕ್ಕಿಲ್ಲ, ಮುಂದಕ್ಕೆ ಹೇಳ್ತೇನೆ. ಹೋಗು ಹೋಗು ಹೋಗು. ಅಪ್ಪ ನಸುನಗುತ್ತ, ನಾನು ಕೇಳಿದಾಗ ಬೇರೇನನ್ನೋ ಯೋಚಿಸುತ್ತಿರುವ ನೀವು ಆ ಕಡೆಗೆ ಹೋಗೆಂದು ಆಜ್ಞಾಪಿಸುತ್ತಿರುವಿರಿ. ಆದರೆ ತಂದೆಯವರೇ, ಒಂದು ಮೂರು ಬಾರಿ ಕೇಳಲು ಬೇಡ, ನಾನು ನನ್ನ ಮಾತುಗಳನ್ನು ಕೇಳಿ ನಗುತ್ತಿರುವ ನೀವು ಬೇರೇನನ್ನೋ ಯೋಚಿಸುತ್ತಿರುವಂತಿದೆ. ನಿಮ್ಮವನಾದ ನನ್ನನ್ನು ಯಾರಿಗೆ ದಾನವಾಗಿ ಕೊಡುತ್ತೀರಪ್ಪ? ಮಗನೇ, ಇದು ಎರಡನೇ ಬಾರಿ ನೀನು ಬಂದು ಈ ರೀತಿ ಹೇಳ್ತಾ ಇರೋದು. ಹೌದು, ವಿಶ್ವಜಿತ್ ಯಜ್ಞ ಅಂದ್ರೆ ಮತ್ತೇನಿಲ್ಲ ಮಗನೇ,
ತನ್ನದು ಎಂಬುದು ಏನೆಲ್ಲ ಇದೆ ಅದನ್ನೆಲ್ಲವನ್ನೂ ಬೇರೆಯವರಿಗೆ ದಾನವಾಗಿ ಹಂಚಿಕೊಳ್ಳುವುದು, ತಾನು ಅತ್ಯಂತ ಬಡವ ಸ್ಥಿತಿಯನ್ನು ಹೊಂದುವುದೇ ವಿಶ್ವಜಿತ್. ಅದೆಲ್ಲ ನಿನಗೆ ಅರ್ಥವಾಗಲಿಕ್ಕೆ, ನೀನು ನನ್ನ ಮಗ, ನಾನು ನಿನ್ನ ಅಪ್ಪ, ಇರು ಸುಮ್ಮನೆ. ತ್ಯಾಗಭೂಯಿಷ್ಟವಾದ ಯಜ್ಞವನ್ನು ನಡೆಸುತ್ತಿರುವ ನೀವು ಎಲ್ಲವನ್ನೂ ತ್ಯಾಗ ಮಾಡಬೇಕೆಂಬ ಸದುದ್ದೇಶದಿಂದಲೇ ಈ ಕಾರ್ಯವನ್ನು ಕೈಗೊಂಡುದಷ್ಟೇ. ಹೌದು ಅಪ್ಪ, ಮೂರನೇ ಬಾರಿ ಕೇಳುತ್ತಿದ್ದೇನೆ, ನನ್ನನ್ನು ಯಾರಿಗೆ ದಾನವಾಗಿ ಕೊಡುತ್ತೀರಿ? ಛೀ, ಉಪಟಳದ ಕಂದ, ನಿನ್ನನ್ನು ಮೃತ್ಯುವಿಗೆ ದಾನವಾಗಿ ಇರಿಸಿದ್ದೇನೆ. ಓ, ನನ್ನನ್ನು ಮೃತ್ಯುವಿಗೆ ದಾನವಾಗಿ ನಮ್ಮಪ್ಪ ನೀಡಲು ತೀರ್ಮಾನಿಸಿದ ಮೇಲೆ ನಾನು ಇಲ್ಲಿ ಇನ್ನೂ ವಿಳಂಬಿಸುವುದು ಸರಿಯಲ್ಲ. ಅವರ ಮಾತುಗಳನ್ನು ಕೇಳಿದಾಗ ತಂದೆಯ ಮಾತನ್ನು ನಡೆಸಿಕೊಡಬೇಕಾದುದು ಪುತ್ರನಾದವನಿಗೆ ಕರ್ತವ್ಯವಾದ್ದರಿಂದ ನಾನೀ ಭೂಲೋಕದಲ್ಲಿ ಇನ್ನಿರುವ ಹಾಗೆಯೂ ಇಲ್ಲ. ಮೃತ್ಯು ಮಂದಿರದತ್ತ ನಾನು ಧಾವಿಸಲೇಬೇಕು. ಅದಕ್ಕಾಗಿ ಯಜ್ಞನಾರಾಯಣನಿಗೆ ಸರ್ವವನ್ನು ಸಮರ್ಪಿಸುವಾತನು ರಾಗದ್ವೇಷಾದಿ ವಿಕಾರಗಳಿಗೆ ಒಳಗಾಗಕೂಡದಂತೆ. ನನ್ನ ತಂದೆಯಲ್ಲಿ ನಾನು ಮತ್ತೆ ಮತ್ತೆ ಕೇಳಿದಾಗ ಉದ್ರಿಕ್ತ ಮನಸ್ಕನಾಗಿ ನಿನ್ನನ್ನು ಮೃತ್ಯುದೇವತೆಗೆ ದಾನವಾಗಿ ನೀಡುತ್ತೇನೆ ಎಂದು ಹೇಳಿದನಷ್ಟೇ. ಈ ಕ್ರೋಧ ಯಾಕಾತನಲ್ಲಿ ಮೂಡಿತು? ಆದರೂ ತಂದೆಯ ಮಾತನ್ನು ಸತ್ಯವಾಗಿಸಬೇಕೆಂದು ಮೃತ್ಯುಮಂದಿರದತ್ತ ಧಾವಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಈ ಮೊದಲು ಈ ಪ್ರಪಂಚದಲ್ಲಿ ಯಾರೆಲ್ಲ ಸತ್ತಿದ್ದಾರೋ ಅವರಿಗೆಲ್ಲ ಕೊನೆಯವನಾಗಿ, ಮುಂದೆ ಸಾಯಲಿರುವವರಿಗೆಲ್ಲ ಮೊದಲಿಗನಾಗಿ ನಾನು ಮೃತ್ಯುಮಂದಿರದತ್ತ ಸಾಗುತ್ತೇನೆ. ಅದು ಯಾರು ಲೋಕದಲ್ಲಿ ಧರ್ಮಿಷ್ಠರಿಗೆ ಸ್ತುತ್ಯನಾಗಿ ವಂದನೆಯನ್ನು ಕೈಗೊಳ್ಳುವ ಮಹಾನುಭಾವನು ಆ ವೈವಸ್ವತನು ನನ್ನನ್ನು ಆದರದಿಂದ ಸ್ವಾಗತಿಸಿ ಉಳಿಯುತ್ತಾನೆ. ಈ ಲೋಕದಲ್ಲಿ ನಡೆಸುವಂತಹ ಧರ್ಮ ಕಾರ್ಯಗಳಿಗೆಲ್ಲ ಆತನೇ ಪ್ರೋತ್ಸಾಹವನ್ನೂ ನೀಡುವವನಂತೆ. ಆದುದರಿಂದ ಆ ಧರ್ಮದೇವನನ್ನು ಕಾಣುವುದಕ್ಕಾಗಿ ಈ ಮೃತ್ಯುಮಂದಿರದ ಕಡೆಗೆ ಧಾವಿಸಿ ಬಂದರೆ ಒಳಪ್ರವೇಶಿಸೋಣವೇ, ಅನುಕೂಲವೇ ಇಲ್ಲವಲ್ಲ. ದಿನ ಒಂದಾಯಿತು, ಎರಡಾಯಿತು, ಮೂರು ದಿನಗಳಾದವು. ಮೂರು ದಿನ ನಜಿಗೆ
ಬೇಕಾದರೂ ಮೃತ್ಯುದೇವನ ದರ್ಶನ ಭಾಗ್ಯವೇ ನನಗೆ ಪ್ರಾಪ್ತವಾಗದೇ ಹೋಯಿತು. ಕರುಣಾಮಯನಾದಾತ ನನ್ನೆಡೆಗೆ ದೃಷ್ಟಿಯನ್ನು ಬೀರ್ಯಾನು, ನನ್ನನ್ನೊಳಗೆ ಕರೆದುಕೊಂಡಾನು. ಹೋ 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 ಹೋ, ಬೆಳಕಿನೊಂದಿಗೆ ಕತ್ತಲೆ ಎಂಬ ತತ್ವವನ್ನು ಅನೇಕರು ತಿಳಿಯದೆ ತೊಳಲಾಡ್ತಾರಪ್ಪ. ಬೆಳಕು ಅಳಿದ ಮೇಲೆ ಕಾಣಿಸ್ತದೆ ಕತ್ತಲೆ ಅಂತದಕ್ಕೆ ಅಪಾರ್ಥ ಕಲ್ಪನೆಯನ್ನು ಕೆಲವರು ಮಾಡಿದ್ದಾರೆ. ಎಲ್ಲಿ ಬೆಳಕಿದೆಯೋ ಅಲ್ಲಿಯೇ ಇರಬೇಕು ಕತ್ತಲೆ. ತೇಜೋ ನಿಧಿಯಾದಂಥ ಭಾಸ್ಕರನಿಗೆ ಬಾಲ ನಾನು. ಆದರೆ ಕತ್ತಲೆ ಎಂಬ ಅರ್ಥವನ್ನು ಕೊಡುವಂಥ ವಿಶಿಷ್ಟ ಶಬ್ದ ಪ್ರಯೋಗವನ್ನೇ ನನ್ನ ಸಲುವಾಗಿ ಅನೇಕರು ಮಾಡಿದಂತಿದೆ. ಮೃತ್ಯುವು ನಾನೇ, ಯಮನೂ ನಾನೇ. ಸಂಯಮಕ್ಕಿಂತ ಮೊದಲು ಬುದ್ಧಿಯಲ್ಲಿ ಒಬ್ಬನಿಗಿರಬೇಕಾದ್ದು ಯಮ. ಈ ಅರ್ಥ ಪ್ರಜ್ಞೆ ಲೋಕದಲ್ಲಿ ಸಾವಿರದಲ್ಲಿ ಒಬ್ಬನಿಗೋ ಇಬ್ಬರಿಗೋ ಇರಬಹುದೋ ಏನು, ಆದ್ರಿಂದಲೇ ಒಟ್ಟಿನಲ್ಲಿ ನನ್ನ ಹೆಸರುಗಳನ್ನು ಪಟ್ಟಿ ಮಾಡಿ ಹೇಳುವವರಂತೆ ಕೆಲವರು ಹೇಳುತ್ತಾರೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚ ಅಂತಕಾಯ ಚ ವೈವಸ್ವತಾಯ ಕಾಲಾಯ ನೀಲಾಯ ಪರಮೇಷ್ಠಿನೇ ಮೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ. ಚಿತ್ರನೆಂದೂ ಚಿತ್ರಗುಪ್ತನೆಂದೂ ಹೆಸರುಗಳನ್ನು ಪಡೆದಿರುವಂಥ ಎರಡು ಅವತಾರೀಕೃತವಾದಂಥ ಮೂರ್ತಿಗಳ ರಚನೆಯನ್ನು ಮಾಡಿಕೊಂಡು ಈ ನನಗೆ ಮಾತ್ರ ಮೀಸಲಾಗಿರುವಂಥ ಈ ಪಟ್ಟಣದಲ್ಲಿ ವಿಶಿಷ್ಟ ಸೂಕ್ಷ್ಮ ವ್ಯವಹಾರವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಂಡತಿ ಆರೋಗ್ಯ ಸಂಪನ್ನೆಯಾಗಿದ್ದಾಳೆ, ಅವಳನ್ನು ಬಿಟ್ಟು ಹೇಗೆ ಬರಲಿ? ಎಷ್ಟು ಮಂದಿ ಗಂಡಸರು ಕಣ್ಣೀರಿಟ್ಟು ನನ್ನ ಕಾಲುಗಳಿಗೆ ಎರಗಿ ಬೇಡಿಕೊಳ್ಳಿಲ್ಲ. ನನ್ನ ಗಂಡ ಆಯುಷ್ಮಂತನಿದ್ದಾನೆ, ಅವನನ್ನು ಬಿಟ್ಟು ನಾನು ಅವನೊಬ್ಬನೇ ಉಳಿಯುವಂತೆ ಹೇಗೆ ಮಾಡಿ ನಿನ್ನೊಂದಿಗೆ ಬರಲಿ? ಹೆಂಗಸರಲ್ಲಿ ಕೆಲವರ ಬೊಬ್ಬಾಟ ಇದು. ಬಸುರಿ ಹೆಂಡತಿ, ಅವಳು ಹೇರುವವರೆಗೆ ನನಗೆ ಬಿಡುವನ್ನು ಕೊಡು. ಮತ್ತೆ ಕೆಲವರ ಪ್ರಾರ್ಥನೆ, ಮಗ ಹುಟ್ಟಿದ್ದಾನೆ, ನಾಮಕರಣ ಆಗಲಿಲ್ಲ, ಅದರ ಮೊದಲು ನಾನು ಹೇಗೆ ನಿನ್ನೊಂದಿಗೆ ಹೊರಡಲಿ? ಮತ್ತೆ ಕೆಲವರು ಗೋಳಾಟ, ಏನು ಮಾಡಲಿ, ಹೊಸ ಮನೆಯ ಕಟ್ಟಿದೇನು ಗೃಹಶಾಂತಿ ಮನೆಯೊಳಗೆ. ಬಸುರಿ ಹೆಂಡತಿ, ಮಗನ ಮದುವೆ ನಾಳೆ, ಹಸನಾಗಿ ಇದೆ ಬದುಕು, ಸಾಯಲಾರೆನು. ಎಲ್ಲರ ಮಾತುಗಳಲ್ಲಿ ಪಲ್ಲವಿ ಅದೊಂದೇ, ಸಾಯಲಾರೆನು. ಸಾಯದೇ ಇದ್ರೆ ಮತ್ತವನು ಹುಟ್ಟುವುದಕ್ಕೆ ಎಡೆಯಲ್ಲಿ? ಹುಟ್ಟದೇ ಇದ್ರೆ ಅವನು ಮೊದಲು ಸತ್ತಿದ್ದಾನೆ ಎಂಬುದಕ್ಕೆ ಸಾಕ್ಷಿಯಲ್ಲಿ? ಈ ಹುಟ್ಟು ಸಾವುಗಳೆಂಬ ದಂತ ಪಂಕ್ತಿಗಳೊಳಗೆ ಈ ಜೀವನೆಂಬ ಆಹುತಿಗೆ ಆಧಾರವಾದಂಥ ದ್ರವ್ಯವನ್ನಿಟ್ಟು ವಿಚಿತ್ರ ವ್ಯವಹಾರವನ್ನು ಮಾಡ್ತಾ ಇರುವಂಥ ನಾನು ಕೃಷ್ಣ ಕಲೇಬರನೂ ಹೌದು, ಭೀಕರನೂ ಹೌದು, ಪರಮ ಸೌಮ್ಯನೂ ಹೌದು, ಧರ್ಮ ಸೂಕ್ಷ್ಮಜ್ಞನೂ ಹೌದು. ಅವನಿವನೆನ್ನದೆ ಅವಳಿವಳೆನ್ನದೆ ಯಾರು ಅಪರಾಧಿಗಳು ಎಂದರೆ ಯಾರು ಲೋಭಾಂಧರು, ಯಾರು ಮೋಹಾಂಧರು, ಯಾರು ಕ್ರೋಧಮೂರ್ಛಿತರು, ಯಾರು ಅತಿಕಾಮಿಗಳು, ಅವರನ್ನೆಲ್ಲ ದಂಡಿಸುವ ದೀಕ್ಷೆಯನ್ನು ವಹಿಸಿಕೊಂಡವನಂತೆ ಮಹಿಷಾರೂಢನಾಗಿ ವ್ಯವಹರಿಸುತ್ತಾ ಸಂಚಾರಕ್ಕೆ ಹೋಗಿದ್ದೆ. ನನ್ನ ಮನೆಯ ಬಾಗಿಲಿಗೆ ನಾನೇ ಬಂದು ನೋಡುತ್ತೇನೆ, ಎಲ್ಲ ಬ್ರಾಹ್ಮಣನಂತೆ ಕಾಣಿಸುತ್ತಾನೆ, ಬ್ರಾಹ್ಮಣನೇ, ಅದರಲ್ಲಿ ಸಂದೇಹವೇನು? ಅವನ ಹೆಗಲಿಂದ ಕೆಳಗೆ ಜೋತು ಬಿದ್ದ ಜನಿವಾರವನ್ನು ಕಂಡರೆ ಸಾಕು, ಗಂಗಾ ಪ್ರವಾಹದಂತೆ ಎಷ್ಟು ಶುಭ್ರವಾಗಿದೆ ಅದು. ಅವನ ಕಣ್ಣುಗಳಿಂದ ಹಾ ಹಾ ತೇಜಸ್ಸೇ ಮಿನುಗುವ ಕಣ್ಣುಗಳನ್ನು ಪಡೆದಮ, ನುಣುಪಾದ ಗಲ್ಲದಿಂದ ಮೆರೆದಮ, ನಯವಾದ ಕೆನ್ನೆಗಳಿಂದ ಶೋಭಿಸುವವನು ಯಾರಿವನು ಯಾರಿವನು? ಬ್ರಾಹ್ಮಣನಾದ ಇವನಲ್ಲಿ, ಮುಗ್ಧವೇ ಮೂರ್ತೀ ಭವಿಸಿದಂತಿರುವ ಇವನಲ್ಲಿ ನೈಷ್ಠುರ್ಯ ಸಲ್ಲದಪ್ಪ. ಕೆಲವರಿಗೆ ನಾನು ಕರ್ಕಶ ವ್ಯಕ್ತಿತ್ವವುಳ್ಳಮ ಹೌದು, ಆದರೆ ಈ ಬ್ರಾಹ್ಮಣ, ಈ ತೇಜಸ್ವಿ, ಈ ಸಾತ್ವಿಕ ಮೇಲಾಗಿ ಮುಗ್ಧತೆಗೆ ಮೈ ಬಂದರೆ ಹೇಗೆ? ಹಾಗಿರುವವನಲ್ಲಿ ಸಲ್ಲದಪ್ಪ ಈ ಕರ್ಕಶತೆ ಕ್ರೌರ್ಯ ಯಾವುದು? ಅದಕ್ಕಾಗಿ ಪರಮ ಸೌಮ್ಯನಾಗಿ ಬಂದು ಇವನನ್ನು ವಿಚಾರಿಸಬೇಕಾಗಿದೆ. ಮಹಿಷದಿಂದ ಕೆಳಗಿಳಿದು ಬಂದಿದ್ದೇನೆ. ಅಯ್ಯ ಮಹಾನುಭವ, ಸ್ವಾಗತವು. ಹೇ ಬ್ರಹ್ಮರೂಪನೇ,
ಹೇ ಬ್ರಹ್ಮರೂಪನೇ ಇಂದು ನೀಡುವೆ ಮೂರು ವರಗಳನ್ನು ಹೇ ಬ್ರಹ್ಮರೂಪನೇ ಇಂದು ನೀಡುವೆ ಮೂರು ವರಗಳನ್ನು ಚಂದದಿಂದಲಿ ಬೇರು ಎನ್ನಲಾಗೆಂದನಿಲ್ಲ ಎಂದೆ ವರಗಳ ಚಂದದಿಂದಲಿ ಬೇಡು ಎನ್ನಲಾಗೆಂದನಿಲ್ಲ ಎಂದೆ ಶಾಂತಿಯ ಒಂದಲಿ ಮೋಬೆಂದ ಗುರುತಿದ್ದೀರೆ ವಂದಿಸುವೆ ನಿನಗಿಲ್ಲು ಸ್ವಾಗತವು ಹೇ ಬ್ರಹ್ಮರೂಪನೇ ಗಿಲ್ದು ನೀಡುವೆ ಮೂರು ವರಗಳನ್ನು ಬ್ರಹ್ಮರೂಪನೇ ಗಿಲ್ದು ನೀಡುವೆ ಮೂರು ವರಗಳನ್ನು ವಂದಿರುವೆ ಸ್ವಾಗತವು ಮಹಾನುಭಾವ ಭಗವನ್ ಬಂದವರನ್ನು ಚೆನ್ನಾಗಿ ವಿಚಾರಿಸಬೇಕಂತೆ ಬಂದಿರಾ ದಣಿದಿರಾ ವಿಶ್ರಾಂತಿಗೆ ಅವಕಾಶವನ್ನು ನೀವು ಸ್ವೀಕರಿಸಬೇಕು ಹೀಗೆ ಬೇಡಬೇಕಾದ ಗೃಹಸ್ಥನ ಕರ್ತವ್ಯ ಈ ಲೋಕದಲ್ಲಿ ನಾನು ನನ್ನ ಹೆಂಡತಿಗೆ ಗಂಡ ಗೃಹಸ್ಥ ನಿಮ್ಮನ್ನು ಹೇಗೆ ಉಪೇಕ್ಷಿಸಿದ ಸ್ವಾಮಿ ಅತಿಥಿ ಸತ್ಕಾರ ಅರ್ಹನ ಅಲ್ಲವೋ ಏನೋ ಆದ್ದರಿಂದ ಯಮನೇ ಹಿಂದೆ ಹೀಗೆ ಮಾಡಿದ್ದನಂತೆ ಮುಂದಿನ ಜನಾಂಗವೆಲ್ಲ ನನ್ನ ಅನುಕರಣೀಯವಲ್ಲದೇ ಇದ್ದ ಈ ವ್ಯವಹಾರವನ್ನೇ ತನಗೆ ಅನುಕರಣೆಗೆ ಅಂತ ಸ್ವೀಕರಿಸಿದರೆ ನಾನೇನು ಮಾಡಲಿ ಹಾಗಾಗಿ ನನಗೆ ಕರ್ತವ್ಯ ಎಂಬುದರಿಂದ ಅಲ್ಲ ಇತರರಿಗಿದು ಅನುಕರಣೀಯ ಎಂಬುದಕ್ಕಾಗಿ ನಿಮಗೆ ಸ್ವಾಗತ ಆಗಲಿ ನಿಮಗೊಂದು ನಮಸ್ಕಾರ ನಮಸ್ಕಾರಕ್ಕೆ ಅರ್ಹತೆ ಉಳ್ಳವನೋದರ ಲೋಕದಲ್ಲಿ ಬ್ರಾಹ್ಮಣನೊಬ್ಬನೇ ಹೆಗಲಲ್ಲಿ ಯಾವನಿಗೆ ಜನಿವಾರ ಇದೆ ಅವನು ಉಪನಯನ ಸಂಸ್ಕಾರದಿಂದ ಪುನೀತತೆಯನ್ನು ಪಡೆದವನು ಎಂಬುದಕ್ಕಿನ್ನ ಆಧಾರ ಬೇರೆ ಬೇಕೇ ಹೇಳಿ ನಿಮ್ಮ ಹೆಗಲಲ್ಲಿ ಕಾಣಿಸುತ್ತಿರುವ ಜನಿಮಾರ ದ್ವಿಜತ್ವ ನಿಮ್ಮಲ್ಲಿದೆ ಎಂಬುದಕ್ಕೆ ಸಾಕ್ಷಿಯನ್ನು ಹೇಳಿತು ಹಾಗಾಗಿ ಬ್ರಾಹ್ಮಣನಲ್ಲಿ ನೀನು ಬ್ರಹ್ಮಚಾರಿಯೋ ಸನ್ಯಾಸಿಯೋ ನಡುವೆ ಗೃಹಸ್ಥನೋ ವಾನಪ್ರಸ್ಥನೋ ಹೀಗೆ ವಿಚಾರಿಸುವುದಲ್ಲ ಕರ್ತವ್ಯ ನೀವು ಬ್ರಾಹ್ಮಣ ಎಂಬುದನ್ನು ತಿಳಿದ ಮೇಲೆ ಬ್ರಹ್ಮ ಶಬ್ದಕ್ಕೆ ಜ್ಞಾನ ಎಂಬುದೇ ಸರಿಯಾಗಿ ಅರ್ಥ ನೀವು ಜ್ಞಾನ ನಿಧಿಯೇ ಇರಬೇಕು ಎಂಬುದು ನನ್ನ ಅನುಮಾನ ನಿಮ್ಮ ಮುಖದಿಂದ ಸೂಸುವಂತಹ ತೇಜಸ್ಸನ್ನು ಕಂಡರೆ ಆ ಅನುಮಾನ ಸತ್ಯವಾಗಿ ಪರಿಣಮಿಸ್ತದೆ ನೀವು ತೇಜೋ ನಿಧಿ ಆದ್ದರಿಂದ ಜ್ಞಾನ ನಿಧಿಯು ಇರಬೇಕೆಂಬುದು ನನ್ನ ತರ್ಕ ಸ್ವಾಮಿ ನೀವಿಲ್ಲಿಗೆ ಬಂದು ದಿನಗಳು ಮೂರು ಸಂದುವಂತೆ ಅಗೊಳ್ಳಿ ಒಳಮನೆಯ ಕಡೆಯಿಂದ ತನ್ನ ಕೊರಳನ್ನೆತ್ತಿ ನನ್ನ ಹೆಂಡತಿ ಹಾಗೆ ಹೇಳ್ತಾ ಇದ್ದಾಳೆ ಮೂರು ದಿನಗಳಿಂದ ಕರೆದರೂ ಗೃಹಸ್ಥನಿಲ್ಲದ ಮನೆಯೊಳಗೆ ತಾನು ಪ್ರವೇಶ ಮಾಡುವಾಗಿಲ್ಲ ಅಂತ ಉತ್ತರವನ್ನು ಕೊಟ್ಟಿರಂತೆ ನೀವು ಈಗ ನಾನು ಈ ಮನೆಯ ಒಡೆಯ ಅಂದರೆ ಗೃಹಸ್ಥ ಬಂದಿದ್ದೇನೆ ನಾನೇ ನಿಮ್ಮನ್ನು ಅತ್ಯಂತ ವಿನಯದಿಂದ ಪ್ರಾರ್ಥಿಸ್ತೇನೆ ಮೊತ್ತ ಮೊದಲಿಗೆ ನಿಮ್ಮ ಕಾಲುಗಳಿಗೆ ನೀರನ್ನು ತಂದಿರುವುದಕ್ಕೆ ನಾನು ಹೆಡ್ಡನೇನೂ ಅಲ್ಲ ತನ್ನ ಮನೆಯ ಬಾಗಿಲಿಗೆ ಬಂದಂಥ ಬ್ರಾಹ್ಮಣನನ್ನು ಕಾಲುಗಳನ್ನು ತೊಳೆದುಕೊಂಡು ಬರ್ತೀರಾ ಅಂತ ಕೇಳಿ ಅವನನ್ನು ನೀರಿದ್ದಲ್ಲಿಗೆ ಅಟ್ಟುವುದು ಅವಿವೇಕದ ಪರಮಾವಧಿಯಂತೆ ಅವನು ತನ್ನ ಪಾದ ಧೂಳಿಯೊಂದಿಗೆ ಮನೆಯೊಳಗೆ ಬರಬೇಕು ಕುಳಿತುಕೊಳ್ಳುವುದಕ್ಕೊಂದು ಪೀಠ ದೊರೆತ ಮೇಲೆ ಕುಳಿತಿದ್ದು ಆಯಾಸ ಪರಿಹಾರವಾದ ಮೇಲೆ ಕಾಲುಗಳನ್ನು ತೊಳೆದುಕೊಳ್ಳುವುದಕ್ಕೆಂದು ಎದ್ದು ಹೋಗಬಹುದೋ ಏನು ಆದ್ದರಿಂದ ನಿಮಗೆ ಪಾದ್ಯಾದಿಗಳ ಸತ್ಕಾರ ಅಲ್ಲ ಈ ನಮಸ್ಕಾರದಲ್ಲಿ ಎಲ್ಲ ಬಗೆಯ ಉಪಚಾರಗಳನ್ನು ನೀವು ಭಾವಿಸಬೇಕು ಅಂತ ನಾನು ವಿನಯದಿಂದ ಕೈ ಮುಗಿದು ಬೇಡ್ತೇನೆ ಅದರೊಂದಿಗೆ ಒಂದು ಮಾತನ್ನು ಹೇಳಬೇಕಾಗಿದೆ ನಿನ್ನ ದರ್ಶನಕ್ಕಾಗಿ ಮೂರು ದಿನಗಳವರೆಗೆ ದ್ವಾರದಲ್ಲಿ ಕಾದಿದ್ದ ನನ್ನನ್ನು ಈಗಲಾದರೂ ನೀನು ಸ್ವಾಗತಿಸಿದೆ ಅಷ್ಟೇ ಅಗ್ನಿ ಪ್ರತೀಕವೇ ಬ್ರಾಹ್ಮಣನೆಂದರೆ ತಲೆಯ ಮೇಲೆ ಶಿಖೆ ಇರುವುದರಿಂದ ಇದು ಅಗ್ನಿಗೆ ಪ್ರತೀಕ ಅಂತ ತೋರಿಸಿಕೊಡ್ತಾನಂತೆ ಹಣೆಯ ಮೇಲೆ ತಿಲಕ ಇರುವುದರಿಂದ ಅಲಂಕೃತ ಅಗ್ನಿ ಎಂಬುದು ಅವನ ಸೂಚನೆಯಂತೆ ಹೆಗಲಲ್ಲಿ ಜನ್ನದಾರ ಇರುವುದರಿಂದ ಸೂತ್ರಬದ್ಧತಾನು ಅಂತವ ತೋರಿಸಿಕೊಡ್ತಾನಂತೆ ಹೀಗೆ ಹೇಗೆ ನೋಡಿದರೂ ಬ್ರಾಹ್ಮಣನ ಕಾಯದಲ್ಲಿ ಅಗ್ನಾತ್ಮಕತೆಯನ್ನು ಬಿಟ್ಟರೆ ಬೇರೇನೂ ಇಲ್ಲ ಆದ್ರಿಂದಲೇ ಓ ಅಗ್ನಿ ಪ್ರತೀಕವೇ ಅಂತ ಸಂಭವಿಸಿದ್ದೇನೆ ವೈಶ್ವಾನರನ ಜೊತೆಯಲ್ಲೇ ನಾನಿದ್ದೇನೆ ಎಂಬುದು ಈಗಲಾದರೂ ನಿನಗೆ ತಿಳಿಯಿತೆ ಹೌದೇ ಹೌದು ಸ್ವಾಮಿ ವೈಶ್ವಾನರನೇ ನೀವು ಅದರಲ್ಲಿ ಸಂದೇಹವೇನೂ ಇಲ್ಲ ಸ್ವಾಮಿಯೇ ಅಂಥ ಬ್ರಾಹ್ಮಣನ ಮುಂದೆ ನಾನು ನನಗೆ ಅತ್ಯವಶ್ಯಕವಾದಂಥ ವಿನಯ ಭಾವವನ್ನು ಬಿಟ್ಟು ಉದ್ಧತನಾಗಿ ಲೋಕ ಹೇಳುವಂತೆ ಭೀಕರ ಕೊಳೆ ಬರ ಹೀಗೆ ನಡೆದರೆ ಏನಿದ್ರೆ ಇಲ್ಲಿ ಸಮಂಜಸತೆ ಸ್ವಾಮಿಯೇ
ನೀವು ಅರ್ಥಿಯಾಗಿ ಬಂದಿರಬೇಕು ಎಂಬುದು ನನ್ನ ತರ್ಕ ಮಾತ್ರ. ಓಹೋ, ಬ್ರಾಹ್ಮಣನು ಅರ್ಥಿಯಾಗಿಯೇ ಇರಬೇಕೆಂಬ ನಿರ್ಬಂಧ ಇಲ್ಲ. ಆದರೆ ಬಂದ ಮೇಲಾದರೂ ಕೊಡಬಲ್ಲ ಸಮರ್ಥನಿದ್ರೆ ಅಲ್ಲಿ ಅರ್ಥಿಯಾಗುವುದರಲ್ಲಿ ತಪ್ಪೇನೂ ಇಲ್ಲ. ಇಲ್ಲ, ಯಾವ ಅಪೇಕ್ಷೆ ನಿಮ್ಮಲ್ಲಿ ಮೊದಲೇ ಇದ್ದಿರಲಿ, ಈಗ ನನ್ನ ದರ್ಶನವಾದ ಮೇಲೆ ಅಂತಃಕರಣದಲ್ಲಿ ಉದಿಸಿರಲಿ, ಅಥವಾ ನಾನು ಕೊಡುವಾಗ ಪಡೆಯಬೇಕೆಂಬ ಕರ್ತವ್ಯ ಪ್ರಜ್ಞೆ ಬಂದಿರಲಿ, ಕಾರಣ ಏನಾದರೂ ಇರಲಿ, ನಿಮಗೆ ಎಣಿಕೆಗೆ ಮೂರು 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 ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ಕೊಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಸಾಲದು. ನಾನು ಮಹಿಷಾರೂಢನಿರಬಹುದು, ಕರ್ಕಶಕಾಯನಿರಬಹುದು, ಕೆಂಗಣ್ಣನಿರಬಹುದು, ಉಗ್ರವಾದ ಕೋಪವುಳ್ಳವನೇ ಇರಬಹುದು. ಆದರೆ ಒಂದು ಮಾತು, ನಾನು ಅದರೊಂದಿಗೆ ಧರ್ಮರಾಜನೆಂಬುದು ನಿಮಗೆ ಗೊತ್ತಿರಬೇಕು. ಇದೆ, ಆದ್ದರಿಂದ ಯಮ ಅದರೊಂದಿಗೆ ಧರ್ಮರಾಜ ಎರಡು ಶಬ್ದಗಳನ್ನು ಸಮಸ್ತವಾಗಿ ಮಾಡಿ ಕೆಲವರು ಹೇಳ್ತಾರೆ. ಹಾಗಾಗಿ ನನ್ನ ಧರ್ಮ ಪ್ರಜ್ಞೆಗೆ ನೀವು ವಿರೋಧಿಗಳಾಗಬಾರದು. ಮೂರು ವರಗಳನ್ನು ನಿಮಗೆಂದು ಉದಾರತೆಯಿಂದ ಕೊಡುವುದಕ್ಕೆ ಸಿದ್ಧ ಹಸ್ತನಾಗಿ ನಿಂತಿದ್ದೇನೆ. ಇಗೋ ಎತ್ತಿದ್ದೇನೆ ಕೈಯನ್ನು. ನಿಮಗೆ ಯಾವುದು ಅಭಿಲಷಿತವಾದ ಸಂಪತ್ತೋ ಅದನ್ನು ನೀವು ನನ್ನಿಂದ ಸಂಕೋಚವಿಲ್ಲದೆ ಸ್ವೀಕರಿಸಬೇಕು ಸ್ವಾಮಿ. ಮೂರು 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 ವರಗಳನ್ನು. ಎಲ್ಲರೂ ನಿನ್ನನ್ನು ನೋಡಿ ಮಾತನಾಡಲಾರಂತೆ, ನೋಡಿಯೊಡನೆಯೇ ಕುಸಿದು ಬೀಳೋರು ಅನೇಕರು ಎಂಬುದನ್ನು ನಾನು ಕೇಳಿದ್ದೆ. ಹೆಸರನ್ನು ಕೇಳಿಯೇ ಹೆದರಿಕೆಯಿಂದ ಕೆಲವರು ಸತ್ತವರು ಇದ್ದಾರೆ. ಧರ್ಮಸ್ವರೂಪನಾದ ನೀನು ಕೊಡುವುದಕ್ಕಾಗಿ ಕೈಯನ್ನೆತ್ತಿ ಹಿಡಿದಿರುವಾಗ ವರವನ್ನು ಪಡೆಯುವ ಅಪೇಕ್ಷೆಯುಳ್ಳವನು ನಾನು. ಓಹೋ ಓಹೋ, ಸಂತೋಷವಾಯಿತು ಅಯ್ಯ. ನಿನ್ನ ಬಳಿಯಿಂದ ನಾನು ಮರಳಿ ಹೋಗುವ ಹೊತ್ತಿಗೆ ನನ್ನ ತಂದೆಯವರು ನನ್ನನ್ನು ಗುರುತಿಸಲಿ. ಹಾಗೆ ಉದ್ರಿಕ್ತ ಮನಸ್ಕರಾಗಿ ನಿನ್ನನ್ನು ಮೃತ್ಯುವಿಗೆ ದಾನವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದ ಅವರ ಆ ಕೋಪಸ್ಥಿತಿ ಅಡಗಿ ಹೋಗಲಿ. ಇದು ನಾನು ಕೇಳುವ ಮೊದಲನೆಯವರ. ಓಹ್, ಯಜ್ಞದಿಂದ ದೊರೆಯಬಹುದಾದ ಪೂರ್ಣ ಫಲ ಅವರಿಗೆ ಪ್ರಾಪ್ತಿಸಲಿ. ಆಗದೆ ಆದೀತು. ನಿನಗೆ ನಚಿಕೇತನೆಂಬುದೇ ಹೆಸರಲ್ಲವೇ? ಹೌದು, ಒಟುವೇ ನಚಿಕೇತನೆ. ತನ್ನ ತಂದೆಯ ಬಗೆಗೆ ನೀನೊಂದು ಸಂಶಯವನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡು ಕೇಳಿದೆಯಲ್ಲ ಈ ಪ್ರಶ್ನೆಯನ್ನು. ಹೌದು, ಒಳ್ಳೆಯದಾಯ್ತಪ್ಪ, ಒಳ್ಳೆಯದಾಯ್ತು. ಸತ್ತ ಮೇಲೆ ಮಗನ ಪರಿಚಯ ಅಪ್ಪನಿಗೆಲ್ಲಿ ಉಳಿಯುತ್ತದೆ? ಅಪ್ಪ ಸತ್ತರೂ ಮಗನೂ ಅಷ್ಟೇ. ಹಿಂದಿನ ವರ್ಷ ಆದರೆ ಹಿಂದಿನ ವರ್ಷ ಸತ್ತ ತನ್ನ ಅಪ್ಪ ಅಂತ ಹೇಳಿಕೊಳ್ತಾನಲ್ಲದೆ ಆ ಅಪ್ಪನೇ ಬಂದು ತನ್ನ ಎದುರಿಗೆ ನಿಂತರು ನಂಬುವುದಿಲ್ಲ. ಹೌದಷ್ಟೇ. ಹಾಗಿರುವಾಗ ನಿನ್ನ ಅಪ್ಪನಿಗೆ, ನಿನ್ನನ್ನು ಮೃತ್ಯುವಿಗೆ ಒಪ್ಪಿಸಿಕೊಟ್ಟ ನಿನ್ನ ಅಪ್ಪನಿಗೆ ತನ್ನ ಕೋಪವನ್ನು ಸಹಿಸಲಾರದೆ ನೀನು ಸತ್ತೇ ಹೋಗು ಎಂದು ಶಪಿಸಿದ ನಿನ್ನ ಅಪ್ಪನಿಗೆ ನಿನ್ನಲ್ಲಿ ನಿನ್ನ ಗುರುತು ಸಿಕ್ಕುವುದಷ್ಟೇ ಅಲ್ಲ, ಮೊದಲಿದ್ದ ಮಗನೆಂಬ ಮಮತೆಯೇ ಇರಲಿ, ಆ ವಾತ್ಸಲ್ಯವೇ ಅವನ ಅಂತಃಕರಣದಲ್ಲಿ ನಿನ್ನ ವಿಷಯಕವಾಗಿ ತುಂಬಿರಲಿ. ಧನ್ಯನಾದಿ ಯಮದೇವ, ಇನ್ನೊಂದು ವರವನ್ನು ನಾನು ಕೇಳಲಿ. ಸಂಕೋಚಬೇಕೆ? ಪಡೆದ ಮನು ಶಾಂತಿಯ ನಡೆಸಲಿ, ಗೆಜ್ಜವನು ವೇಗದಲ್ಲಿಯೇ ಮೊದಲು ಕೇಳಿನ್ನೆರಡು ವರಗಳ ಕೊಡುವೆನೆಂದರೆ ನುಡಿದ ಯವನಿಗೆ ಮೊದಲು ಕೇಳಿನ್ನೆರಡು ವರಗಳ ಕೊಡುವೆನೆಂದರೆ ನುಡಿದ ಯವನಿಗೆ ಕೊಡುವೆನೆ ಶೋಕವಿಲ್ಲದ ಸ್ವರ್ಗಧಾಮವನು ಪಡೆಯಲ್ಕೆಯ ಅಗ್ನಿಯು ಲೋಕದವರ ಮೈವತ್ತಿಟವಿದನು. ಸ್ವರ್ಗಧಾಮವನು ಪಡೆಯಲ್ಕೆ ಅಗ್ನಿಯು ಲೋಕದವರನ್ನು ಇವ ದಿಟವಿದನು. ಬೇಗಿನಗೆ ಆ ಅಗ್ನಿ ವಿದ್ಯೆಯು ಬೇಗಿನಗೆ ಆ ಅಗ್ನಿ ವಿದ್ಯೆಯು ನೀ ಕರುಣಿಸೈ ಕರುಣಿ ನಂದನ.
ನಚಿಕೇತ ಸ್ವರ್ಗದಲ್ಲಿ ಸಮಸ್ತ ಸುಖಗಳೂ ಇವೆ ಎಂದು ನಾನು ಕೇಳಿದ್ದೆ. ಸ್ವಸುಖಂ ಗಚ್ಚತೀತಿ ಸ್ವರ್ಗ. ಹೌದು ಮಗನೇ, ಶೋಕರಹಿತವಾದಂತಹ ಸ್ವರ್ಗಧಾಮವನ್ನು ಸೇರುವುದಕ್ಕೆ ಅಗ್ನಿದೇವನು ದಾರಿಯನ್ನು ತೋರಿಸ್ತಾನೆ ಎಂಬುದನ್ನು ಕೇಳಿದ್ದೆ. ಅಗ್ನಿಯನ್ನು ಬಿಟ್ಟರೆ ಮತ್ತೆ ಸ್ವರ್ಗಕ್ಕೆ ದಾರಿಯನ್ನು ತೋರುವುದಕ್ಕೆ ಯಾರಿದ್ದಾರೆ? ಕಾರಣ ದೇಹದೊಂದಿಗೆ ಅಗ್ನಿದೇವನು ಸ್ವರ್ಗಕ್ಕೆ ಕೊಂಡೊಯ್ದು ಜೀವರಿಗೆ ಸಮಸ್ತ ಸುಖಗಳನ್ನು ಪಡೆಯುವುದಕ್ಕೆ ಅನುಕೂಲತೆಯನ್ನು ಮಾಡಿಕೊಡುವನಂತೆ. ಹೌದು, ಇದು ಅಗ್ನಿವಿದ್ಯೆಯಿಂದ ಪ್ರಾಪ್ತಿಸ್ತದೆ ಎಂಬುದನ್ನು ತಿಳಿದೆ. ಆದುದರಿಂದ ಆ ಅಗ್ನಿವಿದ್ಯೆಯನ್ನು ಉಪದೇಶಿಸುವುದಕ್ಕೆ ನೀನು ಸಮರ್ಥನೆಂದು ನಂಬಿದ್ದೇನೆ. ನನಗ ಅಗ್ನಿವಿದ್ಯೆಯನ್ನು ಬೋಧಿಸುವೆಯಾ? ಓಹೋ ನಚಿಕೇತ, ಭಗವನ್ ತರಳ ನಿನಗ ಮುಲಿದು ಕೊಡುವೆನು, ವರವ ಮತ್ತೊಂದೀಗಗೆ ಧರೆಯೊಳಗೆ ಈ ಅಗ್ನಿ ಮೆರೆಯಲಿ ನಿನ್ನ ಪೆಸರಿನಲಿ, ಧರೆಯೊಳಗೆ ಈ ಅಗ್ನಿ ಮೆರೆಯಲಿ ನಿನ್ನ ಬೆಸರಿನಲ್ಲಿ, ಅರಿದು ಅನುಸಂಧಾನ ಮಾಡಲು ಜರೆಯ ಮೃತ್ಯುವ ದಾಟಿ ನರತ ಪರಮ ಪದವನು ಪಡೆವನವ ಸರ್ವಜ್ಞನಾಗುವನು, ಅವ ಸರ್ವಜ್ಞನಾಗುವನು. ಸರಳ ನಿನಗ ನುಲಿದು ಕೊಡುವೆನು, ನಚಿಕೇತ ಅಪ್ಪನು ಬದುಕಿರುವರೆಗೆ ಮಗನು ವಯಸ್ಕನೇ ಆದರೂ ಎಳೆಯವನೆನಿಸ್ತಾನೆ. ಆ ಅರ್ಥದಲ್ಲಿಯೂ ನೀನು ತರಳನೆಂಬುದು ಸತ್ಯ. ಸ್ವಯಂ ತನ್ನ ಬುದ್ಧಿ ಪ್ರೌಢಿಮೆಯಿಂದ ಒಬ್ಬನು ತರಳತನವನ್ನು ಮೀರಿ ಪ್ರೌಢನೆನಿಸ್ತಾನೆ, ವೃದ್ಧನೆನಿಸ್ತಾನೆ. ಬುದ್ಧಿಯಿಂದ ವೃದ್ಧತ್ವವನ್ನು ಪಡೆದವನಂತೆ ಕೇಳಿದೆಯಲ್ಲ ಈ ಪ್ರಶ್ನೆಯನ್ನು. ಹೌದು, ಜೀವನಿಂದ ತ್ಯಜಿಸಲ್ಪಟ್ಟಂತಹ ಪ್ರೇತವನ್ನು ಸುಡುವುದಕ್ಕೊಂದು ಕಿಚ್ಚು ಬಳಸಲ್ಪಡುತ್ತದೆ. ಅದಕ್ಕೆ ಪ್ರೇತಾಗ್ನಿ ಚಿತಾಗ್ನಿ ಎಂಬುದೇ ಹೆಸರು. ಹೌದು, ಉದ್ದೇಶ ಸಿದ್ಧಿಗಾಗಿ ಗೃಹಸ್ಥನಿಂದ ಮಾಡಲ್ಪಡುವ ಯಜ್ಞದಲ್ಲಿಯೂ ಬೆಂಕಿ ಬೆಳಗುವುದನ್ನು ನೀನು ಕಂಡಿರಬೇಕು. ಅದು ಆವಾಹಿಸಲ್ಪಟ್ಟ ಅಗ್ನಿ, ಆದ್ದರಿಂದ ಅದಕ್ಕೆ ಆಹವನೀಯ ಎಂಬುದೇ ಸರಿಯಾಗಿ ಹೆಸರಾಗುತ್ತದೆ. ಮಗನೇ, ಗೃಹಪತಿಯಾದವನು ಗೃಹವು ಬೆಳಗಿರಬೇಕು ಎಂಬ ಉದ್ದೇಶಕ್ಕಾಗಿ ಅಗ್ನಿ ಸ್ಥಾಪನೆಯನ್ನು ಮಾಡಿರ್ತಾನೆ. ಅವನ ಸಮೀಪ ಸ್ಥಿತಿಯಾದಂಥ ಪತ್ನಿ ಅದನ್ನು ಉಳಿಸಿಕೊಳ್ಳುವ ಹೊಣೆಯುಳ್ಳವಳಿದ್ದಾಳೆ. ಆ ಅರ್ಥದಿಂದ ಅದಕ್ಕೆ ಗೃಹಪತಿಯ ಸಂಸ್ಕಾರಕ್ಕೊಳಗಾದ ಅಗ್ನಿ ಎಂಬ ಅರ್ಥದಲ್ಲಿ ಗಾರ್ಹಪತ್ಯ ಎಂಬುದೇ ಹೆಸರಾಗುತ್ತದೆ. ಈ ತ್ರಿವಿಧಾಗ್ನಿ ಸಂಚಯದಲ್ಲಿ, ಈ ತ್ರಿವಿಧ ಅಗ್ನಿ ಸಂಪಾದನೆಯಲ್ಲಿ ನಿನ್ನಂಥ ವಿವೇಕಿಯು ಇದಕ್ಕೆ ಅಗ್ನಿ ವಿದ್ಯಾ ಅಂತ ಹೆಸರನ್ನು ಕೊಡುತ್ತಾನೆ. ಗಾರ್ಹಸ್ಥ್ಯ ಆಹವನೀಯ ಚಿತಾಗ್ನಿ, ಮೂರ ವಿವರಣೆಯನ್ನು ನೀಡಿದ್ದೀರಿ. ಹೌದು, ಸಾಲದಪ್ಪ ಸಾಲದು. ಮತ್ತೆ ಕೊಳ್ಳಿಯನ್ನು ಕೆಳಮುಖವಾಗಿ ಹಿಡಿಯಲು ಆಪರು. ಕೊಳ್ಳಿಯ ತುದಿಯಲ್ಲಿ ಉರಿಯುತ್ತಿರುವಂತಹ ಕಿಚ್ಚು ಕೆಳಮೋರಿಯಲ್ಲಿ ಇರುವಂತೆ ಮಾಡುವುದಕ್ಕೆ ಸಾಧ್ಯವೇ ಒಬ್ಬನಿಗೆ? ಮೇಲ್ಮೊಗವಾಗಿಯೇ ಉರಿಯುತ್ತಿರುತ್ತದೆ. ಹಾಗಾದ್ರೆ ಎಲ್ಲರನ್ನೂ ಸ್ವರ್ಗ ಕೊಯ್ಯುವ ಈ ಅಗ್ನಿ ಎಂಬುದೇ ಅದಕ್ಕೆ ಧ್ವನ್ಯರ್ಥ, ಬೇರೆ ಏನೂ ಅಲ್ಲ. ಆ ಅಗ್ನಿ ಊರ್ಧ್ವಮುಖನಾಗಿರುವುದರಿಂದಲೇ ಎಲ್ಲರನ್ನೂ ಊರ್ಧ್ವ ಗತಿಗೆ ಒಯ್ತಾನೆ. ಸ್ವರ್ಗಾದಿ ಸುಖ ಪ್ರಾಪ್ತಿ ಅದೊಂದು ನಿಲ್ದಾಣ ಮಾತ್ರ, ಅದರ ಆಚೆಗೆ ಮೋಕ್ಷ ಪ್ರಾಪ್ತಿ.
ಅಗ್ನಿಯ ಆಧಾರದಿಂದ ನಿನ್ನಂತ ಬ್ರಹ್ಮರಿಗೆ ಅಂದ್ರೆ ಜ್ಞಾನ ಪ್ರಧಾನವಾದ ವ್ಯಕ್ತಿತ್ವ ಉಳ್ಳವರಿಗೆ ಸಾಧ್ಯ. ಈ ಮೂರು ಅಗ್ನಿಗಳ ಮರ್ಮವನ್ನು ತಿಳಿದವನಾಗಿ ನೀನು ಲೋಕದಲ್ಲಿ ವಿಖ್ಯಾತನಾಗಬೇಕಪ್ಪ. ಆದ್ರಿಂದ ಇದಕ್ಕೆ ನಾಚಿಕೇತಾಗ್ನಿ ಸಾಲದೇ ಸಾಲದು, ತ್ರಿವಿಧ ಅಗ್ನಿ ಪ್ರಜ್ಞೆ ಉಳ್ಳವನು ಎಂಬ ಅರ್ಥದಲ್ಲಿ ಇದಕ್ಕೆ ತ್ರಿನಾಚಿಕೇತಾಗ್ನಿ ಎಂಬುದೇ ಹೆಸರಾಗುತ್ತದೆ. ಅದೊಂದು ವಿದ್ಯೆ. ಆ ವಿದ್ಯೆಯ ಆಧಾರದಿಂದ ನೀನು ಬದುಕಿರುವವರೆಗೆ ನಿನ್ನ ಜೀವನಕ್ಕೆ ಭಾವನತೆ ಬರಲಿ, ನೀನು ದೇಹ ತ್ಯಾಗ ನಂತರ ಶಾಶ್ವತ ಶಾಂತಿ ಧಾಮವನ್ನು ಹೊಂದುವುದಕ್ಕೆ ಸಿದ್ಧನಾಗು, ಹಾಗೆ ನಿನಗೆ ಅಗ್ನಿವಿದ್ಯಾ ಪ್ರೌಢಿಮೆಯನ್ನು ಉಳ್ಳವನು ಎಂಬ ಅರ್ಥದಲ್ಲಿ ತ್ರಿವಿಧಾಗ್ನಿ ನಾಚಿಕೇತ ಎಂಬ ಬಿರುದನ್ನು ಕೊಟ್ಟಿದ್ದೇನೆ. ಸಾರದಪ್ಪ, ಈ ಅಗ್ನಿವಿದ್ಯೆಯ ರಹಸ್ಯ ಏನೆಂಬುದು ನಿನಗೆ ತಿಳಿಯಿತಷ್ಟೇ, ನಿನಗೆ ಇನ್ನೊಂದು ವರವನ್ನು ಕೊಡಬೇಕೆಂಬುದು ನನ್ನ ಉತ್ಸಾಹ. ಆದ್ರಿಂದ ಕೇಳಪ್ಪ, ಯಾವ ವರವನ್ನು ನೀನು ಬಯಸಿದೆ ನನ್ನಿಂದ? ಭೋ ಭಗವನ್. ಗುರುವೆ ಭಿನ್ನಗ ಮನುಜ ನಳಿದರೆ ಬರುವುದೀ ಸಂಶಯವು ಕೇಳಿ, ನಳಿದರೆ ಬರುವುದೀ ಸಂಶಯವು ಕೇಳಿ, ಮನುಜ ನಳಿದರೆ ಬರುವುದೀ ಸಂಶಯವು ಕೇಳಿ, ಇರುವನೆಂದೆನ್ನುವರು ಕೆಲವರು ಇರನು ಎಂದೆನುದ, ಇರುವನು ಎನ್ನುವರು ಕೆಲವರು ಇರನು ಎಂದನುತ, ಗುರುವೇ ಭಿನ್ನಗ ಗುರುವಾಗಿ ಉಪದೇಶವನ್ನು ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ದೇವ, ನಾವು ಮರ್ತ್ಯಲೋಕವಾಸಿಗಳು. ಓಹೋ, ಮೃತ್ಯುವಿಗೆ ವಶವಾಗತಕ್ಕವರು ಎಂಬ ಅರ್ಥದಲ್ಲಿಯೇ ಅಲ್ವೇ ನಮ್ಮನ್ನು ಮರ್ತ್ಯರು ಎಂದು ಕರೆಯುವುದು? ನಿಮಗೆ ಅನಿವಾರ್ಯವಾಗಿದೆಯಪ್ಪ ಮೃತ್ಯು ವಿವಶತೆ. ಮನುಷ್ಯನ ದೇಹನಾಶವಾದಾಗ ಅವನು ಸತ್ತರು ಎಂದು ಕೆಲವರು ಹೇಳ್ತಾರೆ, ಕೆಲವರು ಇನ್ನೂ ಬದುಕಿ ಉಳಿದಿದ್ದಾನೆ ಎಂದು ಹೇಳ್ತಾರೆ. ಯಾವುದು ಬದುಕಿ ಉಳಿಯುವಂತಹದ್ದು, ಯಾವುದು ನಾಶವಾಗತಕ್ಕದ್ದು, ಇದನ್ನು ತಿಳಿಯುವಂತಹ ಪ್ರಯತ್ನದಲ್ಲಿ ಮುಂದುವರಿದರೆ ಅವನಿಗೆ ಅದು ದೊರಕಬಹುದೋ ಏನೋ. ಆದ್ದರಿಂದಲೇ ದೇವನಾಗಿರುವ ನಿನ್ನಲ್ಲಿ, ಮೃತ್ಯು ಸ್ವರೂಪನಾಗಿರುವ ನಿನ್ನಲ್ಲಿಯೇ ನಾನು ಬೇಡಿಕೊಳ್ಳುತ್ತಿರುವುದು, ಏನನ್ನು? ಮನುಷ್ಯನು ಸತ್ತ ಮೇಲೆ ಇದ್ದಾನೆಯೇ ಇರುವುದಿಲ್ಲವೇ ಇದನ್ನು ನನಗೆ ತಿಳಿಸಿದೆ ಎಂದಾದರೆ ಅದನ್ನೇ ಮೂರನೇ ವರವಾಗಿ ನಾನು ಸ್ವೀಕರಿಸ್ತೀನಿ. ನನ್ನನ್ನು ಧನ್ಯನನ್ನಾಗಿ ಮಾಡು. ನಚಿಕೇತ. ಲಾಲಿದು ನಚಿಕೇತ ಕೊಡುವೆನು ನಲಿಯಲು ಸುಖವನಿದ, ಕೊಡುವೆನು ನಲಿಯಲು ಸುಖವನಿದ, ಕೊಡುವೆನು ನಲಿಯಲು ಸುಖವನಿತ, ತಿಳಿಯಲು ಸುರರೆಲ್ಲರೂ ಬಲು ಯೋಜಿಸಿ, ತಿಳಿಯಲು ಸುರರೆಲ್ಲರೂ ಬಲು ಯೋಜಿಸಿ, ತಿಳಿಯದಿ ಕಳ ಬಳಿ ಬರು ನೀ ಕೇಳುದ, ಲಾಲಿದು ನಚಿಕೇತ ಕೊಡುವೆನು ನಲಿಯಲು ಸುಖವನಿತಾ.
ನಚಿಕೇತ ಜೀವನ ಎಂಬುದಿರುವುದು ಮರ್ತ್ಯರಿಗೆ ಮಾತ್ರ. ಹೌದು, ಸುದೀರ್ಘವಾದಂಥ ಆಯುಷ್ಯವೇ ಆಧಾರವಾಗಿರುವುದರಿಂದ ದೇವತೆಗಳಲ್ಲಿ ಸತ್ತರು ಎಂಬ ಪ್ರತೀತಿಯೇ ಇಲ್ಲ. ಇಲ್ಲ, ಹಾಗಾದರೆ ತಾನು ಸಾಯುವನಾದ್ದರಿಂದ ಸಾವೆಂದರೆ ಏನು, ಅದರ ಆಚೆಗೆ ಏನಿದೆ ಎಂಬುದನ್ನು ನೋಡುವ ಕುತೂಹಲ ನಿನ್ನಲ್ಲಿ ಕೆಲವು ತಿಳಿಯಬೇಕೆಂಬ ಆಸೆ ಇದೆ. ಆಸೆ ಇರಬಹುದು, ಆದರೆ ನಿನ್ನ ಅಧಿಕಾರವೆಷ್ಟೆಂಬುದನ್ನು ನಾನು ತಿಳಿಯದೆ ಅದ ಆ ರಹಸ್ಯವಿದ್ದೇನೆ ಹಾಗೂ ಉಪದೇಶಿಸಲು ನಚಿಕೇತ. ತಿಳಿಸಬಲ್ಲವನು ನೀನಾದ್ದರಿಂದಲೇ ಕೇಳುತ್ತಿದ್ದೇನೆ. ಬಲ್ಲವನು ತಾನು ಬಲ್ಲಿದನು ಎಂಬ ಕಾರಣಕ್ಕಾಗಿ ಏನನ್ನಾದರೂ ಯಾರಿಗಾದರೂ ಉಪದೇಶಿಸುವ ಹಾಗಿಲ್ಲವಪ್ಪ. ನಿನಗೆ ಸ್ವರ್ಗವನ್ನೇ ನಾನು ಕೊಟ್ಟರೆ ಹೇಗೆ? ಓಹೋ, ತೇಜಸ್ವಿಗಳಾದ ಅಮರರಿದ್ದಾರೆ, ಅಮರ ವನಿತೆಯರಿದ್ದಾರೆ, ಅಲ್ಲಿ ಮುಡಿಯುವುದಕ್ಕೆ ಹೂವಿದೆ, ಕುಡಿಯುವುದಕ್ಕೆ ಅಮೃತ ಇದೆ, ಮೆಟ್ಟಿ ನಡೆದು ಹೋಗುವುದಕ್ಕೆ ಪರುಷ ಶಿಲೆ ಇದೆ, ಕೈ ಇಕ್ಕಿ ವ್ಯಯಕ್ಕೆ ಬೇಕೆಂದು ಆಸೆಯಿಂದ ತೆಗೆಯುವುದಕ್ಕೆ ನವನಿಧಿಗಳಿವೆ, ಶಚಿಯಂತ ಸುಂದರಿಯರಿದ್ದಾರೆ, ಪತಿವೃತೆಯರಿದ್ದಾರೆ, ರಂಭೆಯಂತ ಸುಂದರಿಯರಾದರೂ ಪತಿವೃತೆಯರಲ್ಲದೇ ಇದ್ದವರಿದ್ದಾರೆ. ನೀನು ಹೇಳುವ ದೈಹಿಕವಾದಂತಹ ಸುಖಾನುಭವ ವಿಪುಲವಾಗಿ ಅಲ್ಲಿರುವುದರಿಂದ ನೀನು ಸ್ವರ್ಗದಲ್ಲಿಯೇ ಒಬ್ಬನಾಗಿ ಇರಲು ಎಳಿಸಿದೆಯಾದರೆ, ಆಶಿಸಿದೆಯಾದರೆ, ಇಚ್ಛಿಸಿದೆಯಾದರೆ ನಿನ್ನನ್ನು ನೇರವಾಗಿ ಸ್ವರ್ಗಕ್ಕೆ ನಾನು ಕಳುಹಿಸುವುದಕ್ಕೂ ಸಿದ್ಧನಿದ್ದೇನೆ, ಸಮರ್ಥನೂ ಇದ್ದೇನೆ. ಗುರುವೇ, ಎಲ್ಲವನ್ನೂ ಅನುಗ್ರಹಿಸುವುದಕ್ಕೆ ನೀನು ಶಕ್ತನಾಗಿರಬಹುದು, ಆದರೆ ನೀನು ಕೊಡುವುದೆಲ್ಲ ಈ ದೇಹವಿರುವ ತನಕ ಸುಖಾನುಭವಕ್ಕೆ ತಾನೇ. ಹೌದು, ದೇಹವು ನಾಶವಾಗುವುದರೊಂದಿಗೆ ಆ ಸುಖವೆಲ್ಲವೂ ಮರಳಿ ನಿನ್ನನ್ನೇ ಸೇರುತ್ತವೆ. ಆದುದರಿಂದ ಅಂತಹ ಕ್ಷಣಿಕವಾದ ಅಂದರೆ ಈ ದೇಹ ಸಂಬಂಧವಾದ ಸುಖವನ್ನು ಕೊಡುವ ಯಾವುದೂ ನನಗೆ ಬೇಕಾಗಿಲ್ಲ. ಕೊಡುವುದಾದರೆ ಮೂರನೆಯ ವರವಾಗಿ ನೀನು ಒಪ್ಪಿಕೊಂಡಂತೆ ಕೊಡುವುದಾದರೆ ನನಗೆ ಸಾವಿನಾಚೆ ಏನಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡು. ಯಲ ಯಲ ಚತುರ ಬಾಲಕನೇ, ನಿನಗೆ ಮೃತ್ಯುವಿಗೆ ಆಚೆಗೆ ಏನಿದೆ ಎಂಬುದು ಆಸೆ. ಈ ದಡದಲ್ಲಿಯೇ ನಿಂತಿದ್ದು ಮುಂದಿನ ದಡದಲ್ಲಿ ನಿಂತವರು ಯಾರು, ಎಷ್ಟು ಮಂದಿ ಅಂತ ಎಣಿಕೆ ಮಾಡುವುದಕ್ಕೆ ಹೊರಟಿದ್ದೆಲ್ಲ ನೀನು. ಆದೀತು ಮಗನೇ, ಸಂತೋಷ. ದೇವತೆಗಳು ಕೂಡ ಈ ರಹಸ್ಯವನ್ನು ಭೇದಿಸಲಾರದೆ ತಾವೆಲ್ಲಿಗೆ ಹೋಗುತ್ತೇವೆ ಎಂಬುದನ್ನು ತಮ್ಮ ಆಯುಷ್ಯ ಪರಿಮಿತಿಯಲ್ಲಿ ದೇಹ ತ್ಯಾಗ ಮಾಡಿ ಹೋಗುವ ಕಾಲದಲ್ಲಿಯೂ ತಿಳಿಯದೆ ತೊಳಲಾಡಿದ್ದಾರಪ್ಪ. ಅಂಥ ಅತ್ಯದ್ಭುತವಾದ, ಆಶ್ಚರ್ಯಕರವಾದ, ವಿಶಿಷ್ಟ ಸಮಸ್ಯೆ ಎನಿಸಿದಂಥ ಮೃತ್ಯುವನ್ನು ಮುಂದಿಟ್ಟುಕೊಂಡು ಹೀಗೆ ನೀನು ನನ್ನನ್ನು ಕೇಳಿದೆಯಲ್ಲವೇ. ದೇವತೆಗಳು ತಿಳಿಯಲಾರದಂತಹ ರಹಸ್ಯವಿದು ಎಂದ ಮೇಲೆ ಇದರಷ್ಟು ಗುರುತರವಾದ್ದು ಇನ್ನೇನಿದೆ? ಅದನ್ನೇ ನನಗೆ ದಯಪಾಲಿಸು. ಒಳ್ಳೆಯದಪ್ಪ, ಒಳ್ಳೆಯದು, ಹೇಳ್ತೇನೆ ಕೇಳು. ಶ್ರೇಯ ಕಾಯವನು ಕಟ್ಟಿ ಪುರುಷನಿಗೆ
ನಚಿಕೇತ, ಈ ರಹಸ್ಯ ಸ್ಫೋಟ ನನ್ನಿಂದ ಆಗಬೇಕೆಂಬ ಉದ್ದೇಶದಿಂದ ಹೀಗೆ ವಿಚಿತ್ರತರವಾದಂತಹ ಪ್ರಶ್ನೆಯನ್ನು ನೀನು ಕೇಳಿದೆಯಪ್ಪ. ಸಂತೋಷ, ಸಂತೋಷ ಪ್ರಿಯವಾಗಿದೆ ಎಂಬ ಅರ್ಥವನ್ನು ಬಿಟ್ಟರೆ ಪ್ರೇಯಸ್ಸು ಎಂಬುದಕ್ಕೆ ಬೇರೆ ಅರ್ಥ ನಾ ಕಾಣೆ. ಪ್ರಪಂಚದಲ್ಲಿ ಬೆಚ್ಚಾನೆ ಮನೆ ಬೇಕು, ಇಚ್ಛೆ ಗದುಗುವ ಸತಿ ಬೇಕು, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಬೇಕು, ಕೂಡಿ ಬಾಳುವಂತಹ ಕೌಟುಂಬಿಕರು ಬೇಕು. ಪ್ರಿಯವಾಗಿದೆ ಪ್ರಾಪಂಚಿಕತೆ ಅಂತ ಇದಕ್ಕೆ ಅರ್ಥ. ಅದನ್ನೇ ಆಶಿಸಿದವನು ಸರ್ವಥಾ ನಿಷ್ಠರವಾದಂತಹ ಮೃತ್ಯು ಬಂದು ತನ್ನನ್ನು ಎತ್ತಿಕೊಂಡು ಹೋದ ಮೇಲೆ ಎಲ್ಲಿ ಹೆಂಡತಿಗೆ ಗಂಡನಾಗಿ ಉಳಿಯುತ್ತಾನೆ, ಮಕ್ಕಳಿಗೆ ಅಪ್ಪನಾಗಿ ಉಳಿಯುತ್ತಾನೆ? ಆದ್ದರಿಂದ ಪ್ರೇಯಸ್ಸು ಎಂಬುದು ಪ್ರಿಯವಾಗಿದೆ ಎಂಬುದನ್ನು ಬಿಟ್ಟರೆ ಮತ್ತೇನು ಶಾಶ್ವತತೆಯನ್ನು ನಮ್ಮಲ್ಲಿ ಹೇಳುವಾಗಿಲ್ಲ. ಶ್ರೇಯಸ್ಸು ಅಂತ ಒಂದಿದೆ, ಎಲ್ಲ ಜೀವರುಗಳು ಯಾವುದರ ಅಧಿಮುಖತೆಯಲ್ಲಿ ಇರ್ತಾರೆ ಅದಕ್ಕೆ ಶ್ರೇಯಸ್ಸು ಎಂಬ ಹೆಸರು. ತನ್ನೊಳಗಿರುವಂಥ ಜ್ಯೋತಿ ಸ್ವರೂಪನಾದ ಸ್ಫೂರ್ತಿ ಸ್ವರೂಪನಾದಂಥ ಭಗವಂತನನ್ನೇ ಇಂದ್ರಿಯಗಳ ವ್ಯಾಪಾರಗಳನ್ನೆಲ್ಲ ಮರೆತು ಅಥವಾ ಬಿಟ್ಟು, ಇಲ್ಲದೇ ಇದ್ರೆ ಒಟ್ಟಿಗೆ ಮರೆತು ಬಿಟ್ಟು ಲಕ್ಷ್ಯವಾಗಿಟ್ಟುಕೊಂಡು ಅಲ್ಲಿಯೇ ತನ್ನ ಮನಸ್ಸನ್ನು ನಿಲ್ಲಿಸಿಕೊಳ್ಳಬಲ್ಲವನಿದ್ದಾನೋ ಆ ಯೋಗಿ, ಆ ತಪಸ್ವಿ, ಆ ಧ್ಯಾನಾವಸ್ಥಿತ ಚಿತ್ತ ಮಾತ್ರ ಎಲ್ಲರೂ ಹೊಂದಬಹುದಾದ ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಹ ತೇಷಾಂ ಸುಖಂ ಶಾಶ್ವತಂ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ. ಬೇರೆಯವರಿಗೆ ಆ ಶ್ರೇಯಸ್ಸು ಎಂಬುದು ಸಿದ್ಧಿಸುವುದೇ ಇಲ್ಲ. ಹಾಗಾದರೆ ಯಾರಿಗೆ ಅಂತ ಪ್ರಶ್ನೆ ಬರ್ತದೆ. ಅನುಪಶ್ಯಂತಿ ಧೀರಾಹ, ಪಶ್ಯಂತಿ ಬೇರೆ ಅನುಪಶ್ಯಂತಿ ಬೇರೆ. ದೂರದಲ್ಲಿರುವ ವಸ್ತುವನ್ನೋ ವ್ಯಕ್ತಿಯನ್ನೋ ಯಾವನು ನೋಡಬಲ್ಲವನಿದ್ದಾನೆ? ದೃಷ್ಟಿಪಾಠವ ಇದ್ದರೆ ತನ್ನ ಬಳಿಯಲ್ಲೇ ಇರುವುದನ್ನು ಸರಿಯಾಗಿ ನೋಡುವುದು ಎಂಬ ಅರ್ಥದಲ್ಲಿ ಅನುಪಶ್ಯಂತಿ ಎಂಬ ಶಬ್ದ ಪ್ರಯೋಗ ಇಲ್ಲಿ. ಯಾವನು ತನ್ನೊಳಗೇ ಇರುವಂಥ ಜ್ಞಾನ ನಿಧಿಯಾದ ಜ್ಞಾನೈಕ ಮೂರ್ತಿಯಾದ ಜ್ಞಾನ ಆನಂದ ಎರಡನ್ನು ಬಿಟ್ಟರೆ ಬೇರೆ ಅವಯವಗಳಿಲ್ಲದೇ ಇರುವಂಥ ಆ ಈಶ್ವರ ತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಯತ್ನ ಮಾಡ್ತಾನೆ ಅವನು. ಸ್ವರ್ಗವೂ ಅಲ್ಲ, ಬ್ರಹ್ಮಾಂಡದಲ್ಲಿ ನೀವು ಎಣಿಸುವಂಥ 14 ಲೋಕಗಳ ಆಚೆಗಿರುವ ಆನಂದಮಯತೆ ಎಂಬಂತಹ ಸ್ಥಿತಿಯನ್ನು ಹೊಂದುತ್ತಾನೆ. ಹಾಗಾದ್ರೆ ಈ ದೇಹ ತ್ಯಾಗವಾದದ್ರಿಂದ ಅವನಿಗೆ ಏನಾಯ್ತು? ಈ ಸೋಪಾನವನ್ನು ಬಿಟ್ಟು ಮುಂದಿನ ಸೋಪಾನ ಕ್ರಮ ಏರಿದ ಹಾಗಾಯ್ತಷ್ಟೇ, ಅದರ ಮೇಲುಗಡೆಯಲ್ಲಿ ಮತ್ತೊಂದು ಸೋಪಾನ ಇಲ್ಲವೇ ಇಲ್ಲ. ಆದ್ದರಿಂದ ಅದಕ್ಕೆ ಪರಮ ಪದವಿ ಎಂಬುದೇ ಸರಿಯಾಗಿ ಹೆಸರು. ಅಂತ ಪರಮ ಪದವಿಯನ್ನು ಪ್ರಾಪ್ತಿಸಿಕೊಳ್ಳಬೇಕಾದ್ರೆ ಕಣ್ಣಿಗೆ ಕಾಣಿಸುವಂತಹ ರೂಪ, ಕಿವಿಗಳಿಗೆ ಕೇಳಿಸುವ ಶಬ್ದ, ತೊಗಲಿಗೆ ಸಿಲುಕುವಂತಹ ಸ್ಪರ್ಶ, ಮೂಗಿಗೆ ಆಘ್ರಾಣ ಯೋಗ್ಯವಾದಂತಹ ಗಂಧ, ನಾಲಿಗೆಯಿಂದ ಈಂತಿ ತಿಳಿಯಬಹುದಾದಂತಹ ರಸ, ಇಷ್ಟನ್ನು ಬಿಟ್ಟು ಅಶಬ್ದಮ ಸ್ಪರ್ಶಮ ರೂಪಮ ವ್ಯಯಂ ತಥಾ ಅರಸಂ ನಿತ್ಯಮ ಗಂಧವಚ್ಚಯತಿ ಅನಾದ್ಯನಂತಂ ಮಹತ ಪರಂಧ್ರುವಂ ನಿಚಾಯ್ಯ ತಂ ಮೃತ್ಯು ಮುಖಾತ ಪ್ರಮುಚ್ಛತೆ. ಈ ಮೃತ್ಯುವಿನ ಪದಾಘಾತಕ್ಕೊಳಗಾಗಿ ನರಳುವುದು ಅಥವಾ ಮೃತ್ಯುವಿನ ಆಕರ್ಷಣೆಗೆ ಸಿಲ್ಕಿ ಕಫ ವಾತ ಪಿತ್ತ ಇವುಗಳನ್ನು ಹೊಂದಿ ಅಯ್ಯೋ ಎನ್ನುತ್ತಿರುವುದು, ಇಂಥ ಬಾಧೆಯೇನೂ ಇಲ್ಲದೆ ಶಬ್ದಾದಿಗಳಿಗೆ ವಿದೂರನಾದಂಥ ಭಗವಂತನನ್ನು ಏಕಾಗ್ರವಾಗಿ ನೋಡುತ್ತಿದ್ದವನು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ಪಡೆಯುತ್ತಾನೆ ಅಂತ ಹೇಳಬೇಕಾದ್ರೆ ಅವನು ಈಗಲೂ ಇದ್ದಾನೆ ಎಂಬುದೇ ಅರ್ಥ. ಆದ್ದರಿಂದ ದೇಹ ಪಾತವಾದ ಮೇಲೆ ಪತನವಾಗಿದೆ ದೇಹ, ಮತ್ತೇನೂ ಇಲ್ಲ ಅಂತ ತಪ್ಪಾಗಿ ತಿಳಿಯಬಾರದು. ಚರ್ಮದ ಒಳಗೆ ಮಾಂಸ, ಮಾಂಸದ ಮರೆಯಲ್ಲಿ ಎಲುಬು, ಎಲುಬಿನೊಳಗೆ ಪುನಃ ವಾತಾವರಣ ಅಂದರೆ ಗಾಳಿ, ಇಷ್ಟನ್ನು ಬಿಟ್ಟರೆ ಮೈಯಲ್ಲಿ ಮೈಯನ್ನು ಬಿಟ್ಟರೆ ಬೇರೇನೂ ಇಲ್ಲವೇ? ಹಾಗಾದರೆ ಒಂದು ಗಳಿಗೆ ಯೋಚಿಸು, ಮೈಯಲ್ಲಿ ಮೈ ಮಾತ್ರ ಇರುವುದು ಹೌದಾಗಿದ್ದರೆ ಸ್ವಪ್ರದರ್ಶನ ಆಗುವುದು ಹೇಗೆ? ಯೋಚನೆ ಮಾಡು, ಈ ಪ್ರಪಂಚವನ್ನು ನೋಡುತ್ತಾ ನೋಡಿದೆ, ಕೇಳಿದೆ, ಮೂಸಿದೆ, ಮುಟ್ಟಿದೆ ಎಂಬುದರ ಅನುಭವ ಆಗುವುದು ಹೇಗೆ? ಇತ್ತ ಸ್ವಪ್ನವೂ ಅಲ್ಲ, ಅತ್ತ ಜಾಗರಣವೂ ಅಲ್ಲ, ನಡುವೆ ನಿದ್ರೆಯಲ್ಲಿ ಒಬ್ಬ ಇರ್ತಾನೆ. ನಿದ್ರಿಸುವೆನು, ನಿದ್ರಿಸಿದ್ದೆನು ಎಂದು ಭವಿಷ್ಯ ಭೂತಗಳಿಗೆ ಅದನ್ನು ಸೇರಿಸಿ ಹೇಳಬೇಕಲ್ಲದೆ, ನಿದ್ರೆಯಲ್ಲಿ ಇರುವಾಗಲೇ ಒಬ್ಬನು ತಾನು ನಿದ್ರೆಯಲ್ಲಿದ್ದೇನೆ, ತನ್ನನ್ನು ಯಾರೂ ಮಾತಾಡಿಸಬೇಡಿ, ಹೀಗೆ ಹೇಳುವ ಕ್ರಮ ಇದೆಯೇ ಹೇಳು. ಹಾಗಾದರೆ ನಿದ್ರಾ ಎಂಬುದು ಬುದ್ಧಿಗೆ ಸಂಬಂಧಪಟ್ಟು ಒಂದು ಅವಸ್ಥೆ. ಯದಾ ಬುದ್ಧಿ ನವಿಚೇಷ್ಟತಿ, ಬುದ್ಧಿಯಲ್ಲಿಯೂ ಚೇಷ್ಟಾ ಎನಿಸುವಂತಹ ಸ್ಪಂದನವು ಕಾಣಿಸುವುದಿಲ್ಲವಾದರೆ ಅದಕ್ಕೆ ಶಾಶ್ವತ ಶಾಂತಿ ಎಂಬ ಹೆಸರು. ಇಂಥ ಶಾಶ್ವತ ಶಾಂತಿಯನ್ನು ಪಡೆಯಲೆಳೆಸಿದವನು ತಾನು ಇದ್ದೇನೆ, ತನಗೆ ಮೈ ಇದೆ, ಕೈ ಇದೆ, ಮೂಗಿದೆ, ಕಣ್ಣಿದೆ ಅಲ್ಲ, ತಾನು ಇದ್ದೇನೆ ಎಂಬ ಅನುಭವದ ಆಧಾರದಿಂದ ತನ್ನನ್ನು ತಾನು ಉಳಿಸಿಕೊಂಡಿರುತ್ತಾನೆ. ಇದು ಶಾಶ್ವತವಾದಂತಹ ಶಾಂತಿಯನ್ನು. ಹಾಗಾದರೆ
ಈ ಶರೀರ ಇತ್ಯಾದಿಗಳಿಗೆ ಏನೂ ಅರ್ಥವೇ ಇಲ್ಲವೇ? ಇದೆಯಪ್ಪ ಅರ್ಥ. ಹೇಗೆ? ಏರಿ ಹೋಗಬೇಕೆಂಬವನಿಗೆ ದಾರಿಯನ್ನು ಕ್ರಮಿಸುವಾಗ ಗಾಡಿ ಬೇಕೋ ಬೇಡವೋ? ಹೌದು, ಈ ಶರೀರವೇ ರಥ, ಆತ್ಮನೇ ರಥಿಕನು, ಮೋಸಗೊಳಿದು ಇಂದ್ರಿಯಗಳು ಜೀವನಿಗೆ ದೇಹದೊಡನೆ ಸಂಬಂಧ ಹೇಗೆ ಕಲ್ಪಿತವಾಗುತ್ತದೆ ಎಂಬ ಅರ್ಥ ಬರುವಂತೆ ಪ್ರಶ್ನೆಯನ್ನು ಕೇಳಿದೆಯಪ್ಪ, ಬಹಳ ಸಂತೋಷವಾಯಿತು. ಮನಸ್ಸೆಂಬುದು ಮಾಯಣದಂತೆ, ಈ ಮನಸ್ಸಿನ ವೇಗವನ್ನು ಅನುಸರಿಸಿ ಮನಸ್ಸಿಗಿಂತ ಬೇರೆಯಾದಂಥ ಜೀವನು ಈ ದೇಹದೊಡನೆ ಸಂಬಂಧವನ್ನು ಹೊಂದಿರುತ್ತಾನೆ, ಇದಕ್ಕೆ ಜೀವನ ಎಂಬ ಹೆಸರು. ಆತ್ಮಾನಂ ರಥಿನಂ ವಿದ್ಧಿ ದೇಹಂ ವಿದ್ಧಿ ರಥೋತ್ತಮಂ ಇಂದ್ರಿಯಾಣಿ ಹಯಾಣ್ಯಾಗುಹು ಮನ ಪ್ರಗ್ರಹಮೇವಚ ನಚಿಕೇತ. ಈ ದೇಹವೆಂಬ ರಥವನ್ನೇರಿ ಜೀವನು ಜೀವನ ಎಂಬ ಪ್ರಯಾಣವನ್ನು ಕೈಕೊಂಡಿರ್ತಾನೆ. ಶಬ್ದೇಚ್ಛೆ, ರೂಪೇಚ್ಛೆ, ರಸೇಚ್ಛೆ, ಗಂಧೇಚ್ಛೆ ಇಂಥ ಅನೇಕ ಇಚ್ಛೆಗಳ ಲಕ್ಷ್ಯದಲ್ಲಿ ವ್ಯವಹರಿಸುವಂಥ ಇಂದ್ರಿಯಗಳೆಲ್ಲ ಈ ತೇರನ್ನು ಮುಂದಕ್ಕೆ ಎಳೆಯುವಂಥ ಕುದುರೆಗಳಾಗಿವೆಯಪ್ಪ. ಬುದ್ಧಿ ಎಂಬುದು ಸಾರಥಿಯ ಸ್ಥಾನದಲ್ಲಿದೆ. ಬುದ್ಧಿ ವಿವೇಚನಾ ಸಾಮರ್ಥ್ಯ ಉಳ್ಳದಾಗಿದ್ದರೆ ಸಾರಥಿಯು ಸಮರ್ಥನಾದಾಗ ತೇರನ್ನು ಏರಿದವನ ದಾರಿ ತಪ್ಪಿ ಹೋಗುವುದಿಲ್ಲ. ಹೇಗೋ ಹಾಗೆ ಧರ್ಮ ಮಾರ್ಗದಲ್ಲೇ ಈ ಜೀವನ ಸಾಗುತ್ತದೆ. ಸಾರಥಿಯು ಅಪಬುದ್ಧಿಯವನಾಗಿದ್ದರೆ, ವಿಕಾರ ಬುದ್ಧಿಯವನಾಗಿದ್ದರೆ ಆ ತೇರು ಒಮ್ಮೆ ಮೂಡುಗಡೆಗೆ ಪಡುಗಡೆಗೆ ಹೇಗೆ ತಿರುಗುತ್ತದೋ ಹಾಗೆ ದೇಹ ಅಸ್ತವ್ಯಸ್ತತೆಯನ್ನು ಹೊಂದಿ ಅಮಾರ್ಗ ಗಮನ ಎಂಬ ಪ್ರಮಾದ ಸಂಭವಿಸಿದರೂ ಸಂಭವಿಸಬಹುದು. ಇಂದ್ರಿಯಾಣಿ ಹಯಾಣ್ಯಾಹುವು ಇಂದ್ರಿಯಗಳೆಂಬ ಕುದುರೆಗಳಿಂದ ಎಳೆಯಲ್ಪಟ್ಟ ಈ ದೇಹವೆಂಬ ವರೂಥದಲ್ಲಿ ರಥಿಕನಂತೆ ರಾರಾಯಿಸುವ ಜೀವ ಅಥವಾ ಆತ್ಮ ಎಂಬ ಹೆಸರನ್ನು ಪಡೆದಿರುವ ಪುರುಷನಾದವನು ತನ್ನ ಜೀವನದಲ್ಲಿ ಸಾರ್ಥಕ್ಯ ಇಲ್ಲದೆ ಇದ್ರೆ ಅಸಾರ್ಥಕ್ಯ ಏನನ್ನಾದರೂ ಪಡೆಯಬಹುದಾಗುತ್ತದೆ. ವಿಜ್ಞಾನ ಸಾರಥಿ ಎಸ್ತು ಮನ ಪ್ರಗ್ರಹಮೇವಚ ಸೋತ್ಮನ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ಅಂತ ಅರ್ಥ. ಇದು ಮಣ್ಣು, ಇದು ನೀರು, ಇದು ಬೆಂಕಿ, ಇದು ಗಾಳಿ, ಇದು ಎಡೆ, ಇದು ಎಲ್ಲರಿಗೂ ತಿಳಿದಿರುವಂತಹ ತತ್ವ. ಇದು ತತ್ವಜ್ಞತೆಯೇ ಅಲ್ಲ. ಇವೆಲ್ಲರ ಮರೆಯಲ್ಲಿರುವಂತಹ ಒಂದು ಓತಪ್ರೋತವಾದ ಒಂದು ವಿಶಿಷ್ಟ ಚೇತೋಪ್ರವಾಹ ಯಾವುದು ಅದನ್ನು ತಿಳಿದಿರುವುದೇ ವಿಜ್ಞಾನ ಅಂತ ಅನಿಸ್ತದೆ. ಆ ಶಬ್ದಕ್ಕಿನ್ನು ಬೇರೆ ಅರ್ಥ ಮಾಡಬೇಡ. ಈ ವಿಜ್ಞಾನವನ್ನೇ ಸಾರಥಿಯಾಗಿ ಮಾಡಿಕೊಂಡವನು ಅವನು ಅಧ್ವನ ಪಾರಮಾಪ್ನೋತಿ ತನ್ನ ಜೀವನ ಎಂಬ ಮಾರ್ಗದ ತುದಿಯನ್ನು ಕಾಣುತ್ತಾನೆ. ಯಾವುದಾ ತುದಿ ಕೇಳಿದರೆ ಎಲ್ಲ ಕಡೆಯಲ್ಲಿಯೂ ತನ್ನ ಚೇತನಾತ್ಮಕವಾದ ಸನ್ನಿಧಾನವನ್ನಿಟ್ಟಿರುವ ಒಂದು ಬ್ರಹ್ಮ ವಸ್ತು. ಶ್ರುತಿಗಳಿಂದ ನಮಗೆ ಬಂದಿರುವಂತಹ ಉಪದೇಶವೇನು, ಅದಕ್ಕೆ ಕೊನೆ ಯಾವುದು ಸ್ವಾಮಿ? ಅದೇ ತದ್ವಿಷ್ಣೋ ಪರಮಂ ಪದಂ. ಎಲ್ಲ ಕಡೆಯಲ್ಲಿ ವ್ಯಾಪ್ತಿ ಎಂಬುದು ಇರುವುದರಿಂದ ಅದಕ್ಕೆ ವಿಷ್ಣು ಅಂತ ಹೆಸರು. ಅದಕ್ಕೆ ವಿಷ್ಣು ಎಂಬ ಹೆಸರು. ಆ ವಿಷ್ಣುವಿನ ಪದ
ವಿಷ್ಣು 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 ಈ ಪದ ಉಚ್ಚಾರ ಒಂದು ಪದ ಅಂತ ಹೇಳಿದ್ರೆ, ಇನ್ನೊಂದು ವಿಷ್ಣುವಿನ ಪಾದ, ಕಾಣದೆ ಮೇಗಡೆಯಲ್ಲಿ ಬಹುವಂಶ, ಕಣ್ಣಿಗೆ ಕಾಣಿಸಿದ್ದು ಎರಡು ಪಾದಗಳು ಮಾತ್ರ, ಎರಡು ಸಂಖ್ಯಾತ್ಮಕವಾದದ್ದು. ಹೀಗಾಗಿ ಪದ ಎಂಬುದಕ್ಕೆ ಒಂದು ಶಬ್ದ ಪ್ರಯೋಗ ಎಂದು ಒಂದೊಂದು ಅಂಶ ಎಂಬ ಅರ್ಥವೂ ಇದೆ. ತದ್ ವಿಷ್ಣೋ ಪರಮಂ ಪದಂ. ಹಾಗಾದರೆ ಅಕ್ಷರವೆಂದರೇನೆಂದು ನನಗೆ ಗೊತ್ತಾಗಬೇಡವೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ. ನಾರಾಯಣ, ಮಹಾದೇವ, ಗೋವಿಂದ, ಗಣೇಶ ಇತ್ಯಾದಿ ಹೆಸರುಗಳನ್ನು ಹೇಳುವುದು ಆ ವಾಕ್ಯದ ಅರ್ಥಪ್ರಜ್ಞೆಯಲ್ಲಿ ಮಾತ್ರ. ಅರ್ಥಪ್ರಜ್ಞೆಯನ್ನು ದಾಟಿ ನಿಂತವನ ಮನಸ್ಸು ಓಂ ಎಂಬುದೇ ಬ್ರಹ್ಮಾಕ್ಷರ ಎಂದು ಭಾವಿಸ್ತಾನೆ. ಆ ಓಂಕಾರೋಚ್ಚಾರದಲ್ಲಿ ಅವನು ತಾನು ವ್ಯಾಕರಣವನ್ನು ಸರಿಯಾಗಿ ಮಾಡಿದ್ದೇನೆ ಎಂಬ ಆತ್ಮ ಸಮಾಧಾನವನ್ನು ಹೊಂದಿಕೊಂಡು ಶಾಶ್ವತ ಶಾಂತಿಯನ್ನು ಲಕ್ಷ್ಯವಾಗಿಟ್ಟುಕೊಂಡವನು ಅಲ್ಲಿಗೆ ಹೋಗಿ ಸೇರುತ್ತಾನೆ. ಇನ್ನು ಬಹಳ ಸ್ಥೂಲವಾದ ಒಂದು ವಿವರಣೆಯನ್ನು ಹೇಳಿಬಿಡುತ್ತೇನೆ. ಬೇಟೆಗಾರ ತನ್ನ ಬಳಿಗೆ ಬರುವುದು ಕಾಣಿಸ್ತದೆ ಆವೆಗೆ, ತನ್ನನ್ನು ಕೈಯಿಂದ ಮುಟ್ಟಿರುವುದು ತಿಳಿಯುತ್ತದೆ ಆವೆಗೆ, ಅದನ್ನು ಅದರ ಹೊಟ್ಟೆ ಮೇಲಾಗುವಂತೆ ಬೀಳಿಸ್ತಾನೆ, ಅಷ್ಟು ಪ್ರಜ್ಞೆಯಲ್ಲಿ ಇರ್ತದೆ ಆವೆಗೆ. ಆದರೆ ಆಮೇಲೆ ಆ ಆವೆ ತನ್ನ ಮುಖವನ್ನು ಒಳಗೆ ಕಳೆದುಕೊಳ್ಳುತ್ತದೆ. ಆ ಬೇಟೆಗಾರ ಆವೆಯನ್ನು ಎತ್ತಿಕೊಂಡು ಹೋಗಿ ಕುದಿಯುವ ನೀರಿನಲ್ಲಿ ಮುಳುಗಿಸಿ ಬಿಡ್ತಾನೆ ಅದನ್ನು. ಆಗ ಆವೆಗೆ ಏನಾಯಿತೆಂಬುದು ತಿಳಿಯುವುದಕ್ಕೆ ಮೊದಲು ಅದು ಸತ್ತಿರ್ತದೆ. ಹಾಗೆ ಇಷ್ಟ ತತ್ವವನ್ನು ತಿಳಿಯದೇ ಇದ್ದವನ ಜೀವನ ಉಸಿರಾಡ್ತಾನೆ, ಹಸಿವಾಗುತ್ತದೆ, ಬಾಯಿ ಆರ್ತದೆ, ಎಲ್ಲವನ್ನು ದೊರಕಿಸಿಕೊಳ್ಳುತ್ತಾನೆ, ಬದುಕುತ್ತಾನೆ ಬದುಕುತ್ತಾನೆ ಬದುಕುತ್ತಾನೆ. ಆದರೆ ಕೊನೆಗೆ ಸಾವು. ಬೇಟೆಗಾರ ಕುದಿಯುವ ನೀರಿನಲ್ಲಿ ಆವೆಯನ್ನು ಮುಳುಗಿಸಿದಂತೆ ಅವನನ್ನು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತದೆ, ಅವನು ಸಾವಿಗೆ ವಶನಾಗಿ ಬಿಡುತ್ತಾನೆ. ಅದು ಮುಂದಿನ ಹುಟ್ಟಿಗೆ ಕಾರಣವಾಗುತ್ತದೆ, ಆ ಮುಂದಿನ ಹುಟ್ಟು ಮತ್ತೆ ಬರುವ ಸಾವಿಗೆ ಕಾರಣವಾಗುತ್ತದೆ. ಈ ಹುಟ್ಟು ಸಾವುಗಳೆಂಬ ಶೃಂಖಲೆಯನ್ನು ಕಡಿದು ಒಗೆದವನು ನಿತ್ಯ ನಿತ್ಯಾನಾಮ್ ಎಂಬಂತೆ, ಬೇಡ ಬಿದ್ದತೆ ಹಿರಿಯ ಗ್ರಂಥಿ ಎಂಬಂತೆ, ಬೇಡ ಶಾಶ್ವತಃ ವಿಷ್ಣು ಅಯಂ ಎಂಬಂತೆ, ಶಾಶ್ವತನಾದ ಮೃತ್ಯು ಮುಖದಿಂದ ವಿಮೋಚನೆಯನ್ನು ಪಡೆದಿರುವಂತಹ ಸ್ಥಿತಿಯನ್ನು ಹೊಂದಿ ಸುಖವಾಗಿರ್ತಾನೆ. ಅದನ್ನೇ ಯದಾ ಪಂಚಾವತಿಷ್ಠಂತೆ ಎಂದು ಹೇಳಿದಿರಾ? ಹೌದಪ್ಪ, ಹೌದು. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸ ಸಹ, ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸ ಸಹ, ಬುದ್ಧಿಶ್ಚನ ವಿಚೇಷ್ಟ ದೈತಾಮಾಹು ಪರಮಾಂ ಗತಿಂ, ಬುದ್ಧಿಶ್ಚನ ವಿಚೇಷ್ಟ ದೈತಾಮಾಹು ಪರಮಾಂ ಗತಿಂ. ದೇವಾ ವೈವಸ್ವತನೇ, ತಿಳಿದೆ ಸ್ವಾಮಿ, ತಿಳಿದೆ ತಿಳಿದೆ. ನಿನ್ನ ಅನುಗ್ರಹದಿಂದ ಏನು ಹೇಗೆ ಏಕೆ ಎಂಬುದನ್ನು ಅರ್ಥ ಮಾಡಿಕೊಂಡಿರುವ ನಾನು ಧನ್ಯನಾದೆ. ತಮಾಹು ಪರಮಾಗತಿಂ, ಈ ಸತ್ಯತತ್ವವನ್ನು ತಿಳಿಸಿಕೊಟ್ಟಿರುವ ಪರಮಗುರುವಾದ ಇದೋ ನಿನಗೆ ಅಭಿವಾದನವನ್ನು ಸಲ್ಲಿಸುತ್ತಾ ಮತ್ತೆ ಭೂಮಿಯತ್ತ ಹೋಗುವುದಕ್ಕೆ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ಒಳ್ಳೆಯದಿಂಥ ಶಿಷ್ಯನೊಬ್ಬನು ನನಗೆ ದೊರೆತನೆಂಬುದೇ ನನಗಿರುವ ಪರಮ ಭಾಗ್ಯವಪ್ಪ. ನಿನ್ನಂಥ ಶಿಷ್ಯರು ದೊರೆಯುತ್ತಿದ್ದರೆ ಯಾರಿಗೆ ಯಾರೂ ಗುರುವಾಗಬಹುದು. ಆದರೆ ಮರಳಿ ಭೂಮಿಗೆ ಹೋಗಬೇಕು ಅಂತ ಹೇಳ್ತೀಯಲ್ಲ, ಹೌದು, ಆಯುಷ್ಯ ಎಂಬುದು ವ್ಯರ್ಥತೆಯಲ್ಲಿ ಸಂದು ಹೋಗುವಂಥ ಅವಧಿಗೆ ಹೆಸರಲ್ಲ, ಅದಕ್ಕೊಂದು ಸಾರ್ಥಕ ಎಂಬುದು ಬೇಕಾಗುತ್ತದೆ. ಮರಳಿ ನಿನ್ನ ಅಪ್ಪನನ್ನು ಕಾಣುವುದಕ್ಕೆ ನೀನು ಹೋಗುತ್ತೆ ಆದರೆ ಸಂತೋಷ. ಮೊದಲೇ ವರವನ್ನು ಕೊಟ್ಟಿದ್ದೇನೆ ನಿನಗೆ, ನಿನ್ನಪ್ಪ ಮೊದಲಿನಂತೆ ನಿನ್ನನ್ನು ಗುರುತಿಟ್ಟುಕೊಳ್ಳಿ, ನಿನ್ನಲ್ಲಿ ಮೋಹವುಳ್ಳವನಾಗಲಿ, ಮಮತೆ ಉಳ್ಳವನಾಗಲಿ, ವಾತ್ಸಲ್ಯ ಉಳ್ಳವನಾಗಲಿ ಅಂತಲೇ ಹೇಳಿದ್ದೇನೆ. ಹಾಗಾಗಿ ನೀನು ಯಮನಲ್ಲಿಗೆ ಹೋಗಿ ಬಂದವನು ಎಂಬ ಬೇಸರಿಕೆ ಇಲ್ಲದೆ ಯಮನಿಗೆ ಕೊಟ್ಟಿದ್ದೇನೆ ಅಂತ ಹೇಳುವ ತನ್ನ ಸಿಟ್ಟಿನ ಬಗ್ಗೆ ಪಶ್ಚಾತ್ತಾಪ ಅದಿಗಳಿಲ್ಲದೆ ನಿನ್ನನ್ನು ಮೊದಲು ಮಗನಿಗೆ ತಂದೆಯಾಗಿ ಹೇಗೆ ಕಂಡನೋ ಹಾಗೆ ಕಾಣುವನೆಂಬುದರಲ್ಲಿ ಸಂದೇಹವೇನೂ ಇಲ್ಲ. ಮರಳಿ ಹೋಗು ಮಗನೇ. ಧನ್ಯೋಸ್ಮಿನ್ ಧನ್ಯೋಸ್. ಹರಿ ಓಂ ಸಹನವತು ಸಹನೌ ಭುನಕ್ತು ಸವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ.
ನಮ್ಮ ಕ್ರಿಶ್ ಸೌಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲೇ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನು ಸಾಂಗ್ಗಳನ್ನು ಕೇಳ್ತಾ ಆನಂದಿಸಬಹುದು.